जन्मात्यस्य यतोन्मयादितरतः अर्थेश्व विज्ञस्वराट् तेने ब्रह्म हृदय आदि कवये मुह्यन्ति यम सूरयः तेजो वारि मृदाम यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वेषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। धर्मप्रोज्झितकैतवोत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुद्धतेऽत्र कृतिभिः शुश्रूषुभिस्तत्क्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भंगरहितं अजडं विमलं सदा आनन्दतीर्थमतुलं भजेत् तापत्रयापहं। भवतीयदनुभावादेटमुकोऽपि वाग्मि जडमतिरपि जन्तुर्जायते प्राज्ञमौलिः ता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विभदाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्त्यस्तु। अशेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते अद्य श्रीवादिराजश्रीपादानां मध्याराधाङ्गत्वेन गुरुमहात्म्यकथनविवरणारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। ಮೊನ್ನೆ ನಾನು ಹೇಳಿದಂತೆ ಫಾಲ್ಗುಣ ಮಾಸ ಕೃಷ್ಣಪಕ್ಷ ಇದು ಮೂರು ಮಹಾ ನಾಲ್ಕು ಜನ ಮಹಾಗುರುಗಳ ಪುಣ್ಯತಿಥಿಯ ಇದು ಸಂದರ್ಭ. ಅದರಲ್ಲಿ ಇಲ್ಲಿ ನಮ್ಮ ವಿದ್ಯಾಪೀಠದಲ್ಲಿ ಮೂರು ಜನ ಗುರುಗಳ ಸನ್ನಿಧಾನ ಇರೋದರಿಂದಾಗಿ ನಾವು ಮೂರು ಪುಣ್ಯತಿಥಿಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಗುರುಗಳ ಕಥೆ ಅನೇಕ ಸಲ ಕೇಳಿರ್ತೇವೆ.
ಆದರೆ ಎಷ್ಟು ಸಲ ಕೇಳ್ತೇವೆ ಅಷ್ಟು ಸಲ ಮನೋವಿಶುದ್ಧೈ ಚರಿತಾನುವಾದ. ಸುಮದ್ವಿಜಯದಲ್ಲಿ ಗುರುಗಳನ್ನು ನಾವು ಎಷ್ಟು ಸ್ತೋತ್ರ ಮಾಡ್ತೇವೆ ಅಷ್ಟು ನಮ್ಮ ಮನಸ್ಸು ಪರಿಶುದ್ಧವಾಗ್ತದೆ, ಅಷ್ಟು ಭಗವಂತನ ಅನುಗ್ರಹ ನಮ್ಮ ಮೇಲೆ ವಿಶೇಷ ರೀತಿಯಿಂದ ಆಗ್ತದೆ. ಇನ್ನು ವಾದರಾಜ ಶ್ರೀಪಾದಂಗಳವರ ಚರಿತ್ರೆ ನೀವು ಇವತ್ತಿನ ಬೆಳಗ್ಗಿನ ನಮ್ಮ ಆನಂದ್ ವಿಹಾರ ವಿದ್ಯಾಲಯದ ಪ್ರತಿದಿನದ ಪ್ರವಚನದಲ್ಲಿ ಇವತ್ತಿನ ದಿವಸ ನೀವು ಮನೆಯಲ್ಲಿ ಹೋಗಿ ಬೇಕಾದರೆ ಪೂರ್ತಿಯಾಗಿ ಒಂದು ತಾಸು ಪೂರ್ತಿಯಾಗಿ ನಾನು ವಿಸ್ತಾರವಾಗಿ ಹೇಳಿದ್ದೇನೆ. ನೀವು ಬರುವ ಗಡಿಬಿಡಿಯಲ್ಲಿ ಕೇಳಿರಲಿಕ್ಕಿಲ್ಲ, ಆದರೆ ನಂತರ ಅವಶ್ಯ ಮಾಡಿ ಅವಶ್ಯವಾಗಿ ಕೇಳಿ. ಅವರ ಜನ್ಮದಿಂದ ಆರಂಭ ಮಾಡಿಕೊಂಡು ಅವರ ಎಲ್ಲ ವಿಶಿಷ್ಟತೆಗಳನ್ನು ನಾನು ಇವತ್ತಿನ ದಿವಸ ಬೆಳಗ್ಗಿನ ಪ್ರವಚನದಲ್ಲಿ ಹೇಳಿದ್ದೇನೆ. ಅನುಕೂಲವಾದಾಗ ಶ್ರವಣ ಮಾಡಿ. ಈಗ ಸದ್ಯಕ್ಕೆ ಅದನ್ನೇ ಸ್ವಲ್ಪ ಮುಂದುವರಿಸುತ್ತಾ ಗುರುಗಳ ಪೂಜೆ ಯಾಕೆ ಮಾಡಬೇಕು? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಗವಂತನಿಗೆ ನಾವು ಎಷ್ಟು ಆದರ ಸ್ಥಾನವನ್ನು ಕೊಟ್ಟಿದ್ದೇವೆ, ತಾರತಮ್ಯಾನುಸಾರವಾಗಿ ಗುರುಗಳಿಗೂ ಕೂಡ ಅಷ್ಟೇ ರೀತಿಯಾಗಿರ್ತಕ್ಕಂಥ ಸ್ಥಾನವನ್ನು ನಾವು ಕೊಡಲೇಬೇಕು. ಗುರುಗಳನ್ನು ಆಶ್ರಯಿಸದೇ ಇದ್ದರೆ ನಮ್ಮ ಎಲ್ಲ ಸಾಧನೆಗಳು ಜೀರೋ ಮಾರ್ಕ್ಸ್. ಪರಮಾತ್ಮ ಜೀರೋ ಮಾರ್ಕ್ಸ್ ಅಂತ ಹೇಳ್ತಾನೆ. ಹೇಗೆ ಚೆಕ್ ಬರೆದಿದ್ದೀರಿ, 10 ಕೋಟಿ ಬರೀರಿ, 20 ಕೋಟಿ ಬರೀರಿ, ಕೆಳಗೆ ಸಿಗ್ನೇಚರ್ ಆಗಲಿಲ್ಲ ಅಂತಕೊಂಡಂತಂದರೆ ಆ ಚೆಕ್ಕಿಗೆ ವ್ಯಾಲಿಡಿಟಿ ಇಲ್ಲ, ಅದೊಂದು ಪೇಪರ್ ಅಷ್ಟೇ. ಹಾಗೆ ಗುರುಗಳ ಅನುಗ್ರಹ ನಾವು ಸಂಪಾದನೆ ಮಾಡಲಿಲ್ಲ, ಗುರುಸ್ಮರಣೆಯನ್ನು ನಾವು ಮಾಡಲಿಲ್ಲ ಅಂತಕೊಂಡಂತಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಸಾಧನೆಗಳು ಕೂಡ ವ್ಯರ್ಥ. ಅದರಲ್ಲಿಯೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳಿವೆ. ಕೆಲವರಿಗೆ ನೌಕರಿ ಚಿಂತೆ, ಕೆಲವರಿಗೆ ಮದುವೆ ಚಿಂತೆ, ಕೆಲವರಿಗೆ ಮಕ್ಕಳ ಮದುವೆ ಚಿಂತೆ, ಕೆಲವು ಮಕ್ಕಳಾಗಲಿಲ್ಲ ಅಂತ ಚಿಂತೆ, ಕೆಲವರಿಗೆ ಸಂಬಳ ಸಾಲೋದಿಲ್ಲ ಅಂತನ್ನೋ ಚಿಂತೆ, ಕೆಲವರಿಗೆ ಅನಾರೋಗ್ಯದ ಚಿಂತೆ, ಕೆಲವರಿಗೆ ಮುಂದೇನು ಅಂತನ್ನೋ ಚಿಂತೆ. ಅದಕ್ಕೋಸ್ಕರ ಪುರಾಣದಲ್ಲಿ ಒಂದು ಗುರುಗೀತ ಅಂತ ತಿಳ್ಕೊಂಡಂಥೇಳಿ ಒಂದು ಸಂಪೂರ್ಣ ಗುರುಗಳ ವಿವರಣೆ ಬಗ್ಗೆ, ಗುರುಗಳ ಮಹಿಮೆಯ ಬಗ್ಗೆ ಇರತಕ್ಕಂಥ ಒಂದು ಗೀತ. ಆ ಗುರುಗೀತಾದ ಆರಂಭದಲ್ಲಿ ನಿಮ್ಮ ಹತ್ರ ಯಾರ ಹತ್ರ ನಮ್ಮ ಉತ್ತರಾಮಠದ ಸ್ತೋತ್ರ ಇದು ಇತ್ತು ಅಂತಕೊಂಡಂತಂದರೆ PDF ಇದ್ರೆ ನೋಡಿ, 229 ಪೇಜ್ ನಂಬರ್ 229 ಮಂತ್ರಸ್ತೋತ್ರ ಸಂಗ್ರಹ, ಉತ್ತರಾದ ಮಠದ ಮಂತ್ರಸ್ತೋತ್ರ ಸಂಗ್ರಹದಲ್ಲಿ ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೆ. 229 ಪೇಜ್ ನಂಬರ್. ಅದು ಓಲ್ಡ್ ಎಡಿಷನ್ ಇತ್ತಂದರೆ ಪೇಜ್ ನಂಬರ್ ಹೆಚ್ಚು ಕಡಿಮೆ ಇರ್ತದೆ. ಹಾಂ, ಇದರಲ್ಲಿ ಕೊಡ, ಸ್ತೋತ್ರದಲ್ಲಿ ಕೊಟ್ಟೆ. ಆ UM ಸ್ತೋತ್ರದಲ್ಲೂ ಇದೆ, UM ಸ್ತೋತ್ರದಲ್ಲೂ ಇದೆ. ಇಲ್ಲಿ ಈ ಶ್ಲೋಕದಲ್ಲಿರುವ ಇದರ ಕಡೆಗೆ ಲಕ್ಷ್ಯ ಕೊಡಿ. ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ. ಇಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತಂದರೆ ವಿಶ್ವಾಸಪೂರ್ವಕಂ. ವಿಶ್ವಾಸ ಇಲ್ಲ ನಿಮಗೆ ಯಾವ ಮಂತ್ರವೂ ಫಲಪ್ರದವಾಗುವುದಿಲ್ಲ. ವಿಶ್ವಾಸ ಇಲ್ಲ ಯಾವ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿದರೂ ನಿಮಗೆ ಫಲ ಕೊಡೋದಿಲ್ಲ. ವಿಶ್ವಾಸವಿಲ್ಲ ನೀವು ಏನು ಮಾಡಿದರೂ, ಎಷ್ಟು ಸೇವೆ ಮಾಡಿದರೂ, ಏನು ಮಾಡಿದರೂ ಎಲ್ಲ ವ್ಯರ್ಥ.
ಯಾಕೆ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಶ್ವಾಸ ಫಲದಾಯಕ ಅಂತ ತಿಳ್ಕೊಂಡಂತೇಳಿ. ವಿಶ್ವಾಸ ಇದು ನಮಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ. ಮಂತ್ರದಲ್ಲಿ ವಿಶ್ವಾಸ ಇಡಿ, ಈ ಮಂತ್ರ ಹೇಳೊಂದು ಗುರುಗಳು ಹೇಳಿರ್ತಾರೆ, ನನ್ನ ಕೆಲಸ ಆಗ್ತದೆ ಅಂತ ವಿಶ್ವಾಸದಿಂದಲೇ ಮಾಡಿ. ಆದರೆ ಆಗ್ಬೋದು, ಆಗದೇ ಇದ್ದರಿರ್ಬೋದು, ಅಂತಿದ್ರೆ ಆಗೋದಿಲ್ಲ. ನಮ್ಮಲ್ಲಿ ಒಂದು ಕಥೆ ಬರ್ತದೆ, ಬೌದ್ಧ ಧರ್ಮ ಯಾವಾಗ ಬಹಳ ನಾಸ್ತಿಕ ಧರ್ಮ ನಮ್ಮ ದೇಶದಲ್ಲಿ ಬೆಳೆಯಿತು ಆವಾಗ ಪ್ರಭಾಕರ ಭಟ್ಟ ಮತ್ತು ಕುಮಾರಲ ಭಟ್ಟ ಅಂತ ತಿಳ್ಕೊಂಡು ಅಂಥೇಳಿ ಇಬ್ಬರು ಮೀಮಾಂಸಕರು, ಅವರು ವೇದದ ಸಿದ್ಧಾಂತವನ್ನು ಎತ್ತಿ ಹಿಡಿದರು. ವೇದ ಪರಮ ಮುಖ್ಯವಾಗಿರ್ತಕ್ಕಂಥ ಪ್ರಮಾಣ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂಥೇಳಿ. ಆದರೆ ಆಗ ಬೌದ್ಧರ ಹಾವಳಿ ಎಷ್ಟಿತ್ತು ಅಂದರೆ ಎಲ್ಲ ರಾಜರನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿದ್ದರು. ಇಲ್ಲ, ಇವನು ಬೌದ್ಧ ಮತದ ವಿರುದ್ಧ ಇದ್ದಾರೆ, ಅದರಿಂದ ಪ್ರಭಾಕರ ಭಟ್ಟರನ್ನು ಇವನಿಗೆ ಮರಣದಂಡನೆ ಕೊಡಿ ಅಂತ ಕೊಡಂತೇಳಿ. ಅದು ಮರಣದಂಡನೆ ಹೇಗೆ, ಹಿಂಸಾತ್ಮಕವಾಗಿರತಕ್ಕಂಥ ಮರಣದಂಡನೆ. ರಾಜ ಕೇಳ್ದ, ನಿನ್ನ ದೇವರಿದ್ದಾನೆ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ, ವೇದ ಪ್ರಮಾಣ ಅಂತ ಅನ್ನೋದಕ್ಕೋಸ್ಕರ ಪ್ರಾಣ ಕೊಡಲಿಕ್ಕೆ ತಯಾರಿದ್ದೀಯಾ? ತಯಾರಿದ್ದೇನೆ. ಹಾಗಾದರೆ ನಮ್ಮ ರಾಜ ಮಹಲ್ ಮೇಲೆ ಏರಬೇಕು, ಅಲ್ಲಿಂದ ಕೆಳಗೆ ಜಿಗಿಬೇಕು, ಉಳಿದರೆ ನಿಮ್ಮ ದೇವರಿದ್ದಾನೆ ಅಂತ ನಾನು ಒಪ್ತೇನೆ, ಉಳಿಲಿಲ್ಲ ಅಂದರೆ ನಿಮ್ಮ ದೇವರಿಲ್ಲ ಅಂತ ತಿಳ್ಕೊಂಡು ಜಗತ್ತಿನ ಎಲ್ಲ ಕಡೆ ಪ್ರಸಿದ್ಧ ಮಾಡ್ತೇನೆ, ನಿನ್ನ ಮೇಲೆ ಅವಲಂಬಿಸಿದೆ ಅಂತ. ಕುಮಾರಲ್ ಭಟ್ ಹೇಳ್ದ, ಆಗಲಿ ಅಂತ ತಿಳ್ಕೊಂಡಂತ ಹೇಳ್ದ. ಅತಿ ಎತ್ತರದ ಮಹಲ್ ಮೇಲೆ ನಿಂತ್ಕೊಂಡ, ಆಗ ಒಂದು ಕ್ಷಣ ಅವನ ಮನಸ್ಸು ವಿಚಲಿತವಾಯಿತು. ಆಗೇನು ಮಾಡ್ದ ಅಂತ ತಿಳ್ಕೊಂಡಂತಂದರೆ, ಭಗವಂತ ನೀನು ನನ್ನ ರಕ್ಷಕನಾಗಿದ್ದರೆ ನನ್ನ ಪ್ರಾಣ ಉಳಿತದೆ ಅಂತ ತಿಳ್ಕೊಂಡಂತೇಳಿ ಕೆಳಗೆ ಜಿಗಿದ. ಸಾಯಲಿಲ್ಲ, ಕಾಲು ಮುರಿತು. ರಾಜ ಕೇಳ್ದ, ಮತ್ತು ನಿಮ್ಮ ದೇವ್ರ ಕಾಲು ಯಾಕೆ ಮುರಿದ ಅಂತ ತಿಳ್ಕೊಂಡು, ನಾನು ನನ್ನ ವೇದ ಪ್ರಮಾಣವಾಗಿದ್ದರೆ, ದೇವರ ರಕ್ಷಕನಾಗಿದ್ದರೆ ಅಂತ ಸಂಶಯ ಪಟ್ಟೆ, ಅದಕ್ಕೋಸ್ಕರ ಕಾಲು ಮುರಿದ. ದೇವರು ಇದ್ದೇ ಇದ್ದಾನೆ, ನಾನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ವಿಶ್ವಾಸ ಇದ್ದರೆ ನನ್ನ ಕಾಲೇನು ಮುರಿತಿರಲಿಲ್ಲ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ, ಅತ್ಯಂತ ವಿಶ್ವಾಸದಿಂದ ದೇವರನ್ನು ಗುರುಗಳಲ್ಲಿ ವಿಶ್ವಾಸ ಇಡಬೇಕು. ಯಾಕೆ ಗುರುಗಳಲ್ಲಿ ವಿಶ್ವಾಸ ಇಡಬೇಕು ಅಂತ ತಿಳ್ಕೊಂಡಂತಂದರೆ, ನಿಮ್ಮ ಆಫೀಸ್ನಲ್ಲಿ ಡೈರೆಕ್ಟ್ ಮ್ಯಾನೇಜರ್ ಭೇಟಿ ಆಗ್ತಾನೆ ನಿಮಗೆ? ಇಲ್ಲ, ಪಿ ಎ ಮುಖಾಂತರ ಹೋಗಬೇಕು, ಪಿ ಎ ಅಪಾಯಿಂಟ್ಮೆಂಟ್ ಕೊಡಬೇಕು, ಅವ್ನು ನಿಮ್ಮನ್ನು ಆ ಟೈಮಿಗೆ ಒಳಗೆ ಬಿಡಬೇಕು, ಅಲ್ಲಿ ತನಕ ಇಲ್ಲ. ಹಾಗೆ ನಮ್ಮ ದೇವರ ಪಿ ಎ ವಾಯುದೇವರು. ಷಟ್ಪ್ರಶ್ನೆ ಉಪನಿಷತ್ನಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ, ಭಗವಂತ ಹೇಳ್ತಾನೆ, ನನ್ನ ಹತ್ರ ಬರೋದಿದ್ದರೆ ವಾಯುದೇವ್ರ ಮುಖಾಂತರ ಬನ್ನಿ. ನನ್ನ ಹತ್ರ ಡೈರೆಕ್ಟ್ ಬರಲಿಕ್ಕೆ ಲಕ್ಷ್ಮೀದೇವಿಗೆ, ಬ್ರಹ್ಮವಾಯುದೇವರು, ಭಾರತೀ ಸರಸ್ವತಿಯರಿಗೆ ಮಾತ್ರ ಅಧಿಕಾರ ಇದೆ. ನಿಮ್ಗೆ ಯಾರು ನನ್ನ ಹತ್ರ ಡೈರೆಕ್ಟ್ ಬರೋಲಿ ಸಾಧ್ಯ ಇಲ್ಲ. ಗುರುಗಳನ್ನು ಮರೆತು ನಾವು ಬರೀ ದೇವರನ್ನು 24 ತಾಸು ಪೂಜೆ ಮಾಡಿದರೂ ದೇವರು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದಾಗಿ ನಮಗೆ ಗುರುಗಳು ಅತ್ಯಂತ ಅವಶ್ಯಕವಾಗಿದೆ. ಅದಕ್ಕೆ ಪರಮಾತ್ಮ ಏನು ಮಾಡಿದ ಅಂತ ತಿಳ್ಕೊಂಡಂತಂದರೆ, ಹಾಗಾದರೆ ನಾನು ಯಾರ ಮುಖಾಂತರ ಜಗತ್ತಿಗೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತಂದರೆ, ಯಾವಾಗಲೂ ಜಾಗರೂಕನಾಗಿರ್ತಕ್ಕಂಥ ವ್ಯಕ್ತಿ ವಾಯುದೇವರು. ವಾಯುದೇವರನ್ನು ತನ್ನ ಒಂದು ಅಧಿಷ್ಠಾನ ಅಂತ ತಿಳ್ಕೊಂಡಂಥೇಳಿ ಅದನ್ನು ಪರಮಾತ್ಮ ಆರಿಸಿದ. ಆನಂತರ ಜಗತ್ತಿನಲ್ಲಿ ಹೇಳ್ದ, ಎಲ್ಲಿ ವಾಯುದೇವರು ಇರ್ತಾರೆ ಅಲ್ಲಿ ನಾನು ಬರ್ತೇನೆ, ಅಲ್ಲಿಯ ವಾಯುದೇವರಿಲ್ಲ ನಾನು ಅಲ್ಲಿಂದ ಬಿಟ್ಟು ಹೋಗ್ತೇನೆ, ಅವ್ರ ಜೊತೆಗೆ ಬರ್ತೇನೆ, ಅವ್ರ ಜೊತೆಗೆ ಹೊರಟು ಹೋಗ್ತೇನೆ. ಅದಕ್ಕೋಸ್ಕರವೇ ವಾಯುದೇವರು ಇರುವವರಿಗೂ ಪರಮಾತ್ಮ ನಮ್ಮ ಶರೀರದಲ್ಲಿರ್ತಾನೆ, ನಮ್ಮ ಶರೀರ ಜೀವಿತ ಇರ್ತದೆ. ವಾಯುದೇವರು ಯಾವಾಗ ಬಿಟ್ಟು ಹೋಗ್ತಾರೆ ಆವಾಗ ನಮ್ಮ ಶರೀರವೂ ಬಿದ್ದು ಹೋಗ್ತದೆ. ಆದ್ದರಿಂದಾಗಿ ಮೊಟ್ಟ ಮೊದಲು ಶ್ರೇಷ್ಠ ಗುರುಗಳು, ಸರ್ವೋತ್ತಮ ಗುರುಗಳು ವಾಯುದೇವರು. ಅದಕ್ಕೋಸ್ಕರವೇ ನಮ್ಮಲ್ಲಿ ಸಂಪ್ರದಾಯ ಇದೆ,
आचार्य पवनोस्माकं आचार्याणी च भारती नम परम गुरु वायुदेवरु गुरुपत्नी भारती देवी आनंतर उलिद गुरुगळु क्रमवागि तारतम्य अनुसारवागि गुरुगळु आद्दरिंद शास्त्रदल्लि एनु हेळिदरु अंत कोंडंतंद्रे गुरुगळल्लि भक्ति माडबेकु परात्मन परमात्मनल्लि भक्ति माडबेकु यथा देवे तथा गुरु हेगे देवरल्लि भक्ति माडबेकु अंद्रे देवरष्टे गुरुगळल्लि माडबेकु अंत अर्थल्ल ದೇವರನ್ನು ಸರ್ವೋತ್ತಮ ಅಂತ ಹೇಳಿ ಮಾಡಬೇಕು ಗುರುಗಳನ್ನು ಪರಮಾತ್ಮನ ಅಧೀನರು ಅಂತಕೊಂಡಂತೇಳಿ ಗುರುಗಳನ್ನು ನಮಗೆ ಮಾತ್ರ ಅವರು ಉದ್ಧಾರಕರು ಅಂತಕೊಂಡಂತೇಳಿ ಅನ್ನುವ ರೀತಿಯಿಂದ ನಾವು ಅವರಲ್ಲಿ ಮಾಡಬೇಕು ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದ ಪಂಕಜೆ ಗುರುಗಳ ಪಾದಕಮಲದಲ್ಲಿ ನಮ್ಮ ಎಲ್ಲ ಭಾರಗಳನ್ನು ಇಡಬೇಕು ಈಗ ನಾವು ಜಪ ಮಾಡ್ತಾ ಕೂತ್ಕೊಂಡಿರ್ತೇವೆ ಏನಪ್ಪ ಇವತ್ತು ಲೋನ್ ತುಂಬಬೇಕಾಗಿತ್ತು ಸೊ ಉಳಿದೋದಲ್ಲ ಆ ಚಿಂತೆ ಬರ್ತದೆ ಇಲ್ಲ ಮಕ್ಕಳು ಮದುವೆ ಆಗಬೇಕಾಗಿದ್ದಂತ ಚಿಂತೆ ಬರ್ತದೆ ಇಲ್ಲ ನನ್ನ ಮದುವೆ ಆಗಬೇಕಾದಂತ ಚಿಂತೆ ಬರ್ತದೆ ಇಲ್ಲ ನನ್ನ ನೌಕರಿ ಆಗ ಅನುಕೂಲ ಆಗ್ಯದ ಚಿಂತೆ ಬರ್ತದೆ ಗಾಯತ್ರಿ ಎಲ್ಲೂ ಹೋಗ್ತದೆ ಜಪ ಆಗಂಗಿಲ್ಲ ಅದಕ್ಕೆ ಒಂದೇ ಕೆಲಸ ಮಾಡಬೇಕಂತ ಹೇಳಿಬಿಟ್ಟಾರೆ ಗುರುಗಳೆದುರು ಕೂಡಬೇಕು ನಂದೆಲ್ಲ ಏನು ಚಿಂತೆ ಇದೆ ನಿಮಗೆ ಟ್ರಾನ್ಸ್ಫರ್ ಮಾಡೀನಿ ಅಂತಕೊಂಡು ಅಂತ ಹೇಳಬೇಕು ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಮ್ಮ ತಲೆ ಮೇಲೆ ಏನೇನು ಚಿಂತೆ ಭಾರವಲ್ಲ ಅದನ್ನು ಗುರುಗಳ ಪಾದದಲ್ಲಿ ಸಮರ್ಪಣೆ ಮಾಡಬೇಕು ನಿಮಗೆ ಒಪ್ಸೇನಿ ನೀವು ಏನು ಮಾಡ್ತೀರಿ ನನ್ನ ಸ್ವೀಕಾರ್ಯದ ಈ ವಿಶ್ವಾಸಕ್ಕೆ ಭಾಳ ಮಹತ್ವ ಅದ ನಿಮ್ಮ ಶಾಸ್ತ್ರ ಅವರಲ್ಲಿ ಎಲ್ಲ ಭಾರ ಇಟ್ಟು ನಿಮ್ಮ ನಿಮ್ಮ ಶರಣ ಬಂದೇನಿ ನಿಮ್ಮ ಅಂತರ್ಗತ ಭಗವಂತನನ್ನು ಸ್ಮರಣ ಮಾಡ್ತೇನೆ ಗುರುಸ್ತೋತ್ರ ಹೇಳುವಾಗ ಅವರ ಸ್ತೋತ್ರ ವಾಯುಸ್ತುತಿ ಹೇಳುವಾಗ ಅವರ ಅಂತರ್ಗತ ವಾಯುದೇವರ ಸ್ತೋತ್ರ ಪರಮಾತ್ಮನ ಸ್ತೋತ್ರ ಮಾಡುವಾಗ ಅವರ ಅಂತರ್ಗತ ವಾಯು ಅಂತರ್ಗತ ಪರಮಾತ್ಮನ ಸ್ತೋತ್ರ ಈ ಒಂದು ತಾರತಮ್ಯದ ಕ್ರಮವನ್ನು ನಾವು ತಪ್ಪದೇ ಇಟ್ಟುಕೊಳ್ಬೇಕು ಗುರುರೇವ ಪರೋಧರ್ಮ ಗುರುಗಳು ಶ್ರೇಷ್ಠ ಧರ್ಮ ಗುರುಗಳ ಹೆಂಗೆ ಧರ್ಮ ಆಗ್ತಾರೆ ಅಂತಕೊಂಡಂದ್ರೆ ಧಾರಣಾತ್ ಧರ್ಮಮಿತ್ಯಾಹು ಧರ್ಮೋ ಧಾರಯತಿ ಪ್ರಜಾ ಯಾವುದನ್ನು ಪರಿಪಾಲನೆ ಮಾಡಿದರೆ ನಾವು ಸುಖವಾಗಿ ಜೀವನ ಮಾಡಬಹುದು ಅದಕ್ಕೆ ಧಾರಣಾ ಅಂತ ತಿಳ್ಕೊಂಡಂತೇಳಿ ಕರೀತಾರೆ ಅಷ್ಟೇ ಅಲ್ಲ ನಾವು ಆ ರೀತಿ ವಿಶ್ವಾಸ ಇಟ್ಟರೆ ಅವರು ನಮ್ಮನ್ನು ಕೈಯಲ್ಲಿ ಕೂಸು ಹಿಡಿದುಕೊಂಡಾಗಿ ಇಟ್ಟುಕೊಂಡು ನಮ್ಮ ಸಂರಕ್ಷಣೆಯನ್ನು ಮಾಡ್ತಾರೆ ಆದ್ದರಿಂದಾಗಿ ಗುರುಗಳಿಗೆ ಧರ್ಮ ಅಂತ ತಿಳ್ಕೊಂಡಂಥೇಳಿ ಕರೆದರು ಗುರುರೇವ ಪರಾಗತಿ ಗತಿ ಅಂತ ತಿಳ್ಕೊಂಡಂತಂದರೆ ಆಶ್ರಯ ಏನಪ್ಪ ಸಂದರ್ಭ ಬಂದಾಗ ಯಾರಿಗೆ ಶರಣು ಹೋಗಬೇಕು ಗುರುಗಳನ್ನು ಬಿಟ್ಟು ಬೇರೆ ಯಾರಿಗೆ ಶರಣು ಹೋಗುವ ಅವಶ್ಯಕತೆ ಇಲ್ಲ ಗುರುರೇವ ಪರೋಬಂಧು ಸಂದರ್ಭ ಬಂದಾಗ ಬಂಧುಗಳು ಸಹಾಯ ಮಾಡ್ತಾರೆ ಆದರೆ ಕೊನೆಯವರೆಗೂ ನಮ್ಮ ಕೈ ಹಿಡಿದು ನಮಗೆ ಸಹಾಯ ಮಾಡ್ತಕ್ಕಂಥವರು ಗುರುಗಳೇ ಗುರುರೇವ ಪರಃ ಸ್ಮೃತ ಭಗವಂತನ ನಂತರ ನಮ್ಮ ಸ್ವರೂಪೋದ್ಧಾರಕರು ನಮ್ಮ ಗುರುಗಳು ಗುರುರೇವ ಮಹಾಪಾಪಂ ಕ್ಷಪಯತಿ ಗುರುಗಳೇ ನಮ್ಮ ಸಕಲ ಪಾಪಗಳನ್ನು ದೂರ ಮಾಡ್ತಾರೆ ಏನಪ್ಪ ಗುರುಗಳಲ್ಲಿ ಪಾಪ ದೂರ ಮಾಡೋ ಸಾಮರ್ಥ್ಯ ಅದೇನು ಅಂತಂದ್ರೆ ಹಾಗಲ್ಲ ಗುರುಗಳು ನಮ್ಮಲ್ಲಿ ದೇವರಲ್ಲಿ ವಿಶ್ವಾಸ ಹುಟ್ಟಿಸ್ತಾರೆ ದೇವರಲ್ಲಿ ವಿಶ್ವಾಸ ಹುಟ್ಟಿದ್ದರಿಂದ ತಾನಾಗೆ ಪಾಪ ಹೊರಟೋಗ್ತದೆ ಪಾಪ ನಿವಾರಕ ಪರಮಾತ್ಮ ಆದರೆ ಅವನು ಕೂಡ ಅದನ್ನು ನಿವಾರಣೆ ಮಾಡ್ತಕ್ಕಂಥವನು ಗುರುಗಳ ಮುಖಾಂತರ ಮಾಡ್ತಾನೆ ಗುರುಗಳ ಶಿಫಾರಸು ಹೋದರೆ ಮಾಡ್ತಾನೆ ಅದಕ್ಕೋಸ್ಕರ ರಾಘವೇಂದ್ರ ಶ್ರೀಪಾದಂಗಳವರು ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ ನಾನು ನನ್ನ ಬಂಧುಗಳಿಂದ ನನ್ನ ವಿದ್ಯಾಬಂಧುಗಳಿಂದ ದಿನಾಲು ತಪ್ಪದೇ ನಿನ್ನ ಸ್ಮರಣೆಯನ್ನು ನಾನು ಮಾಡಿಸ್ತೇನೆ ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಎಲ್ಲವನ್ನೂ ನಾನು ಮಾಡಿಸ್ತೇನೆ ಪರಮಾತ್ಮವರನ್ನು ಉದ್ಧರಿಸುವಂತ ತಿಳ್ಕೊಂಡಂತೇಳಿ ನಮ್ಮ ಪರವಾಗಿ
ರಾಘವೇಂದ್ರ ಸ್ವಾಮಿಗಳು ಅವರು ದೇವರಿಗೆ ಕೇಳ್ಕೊಳ್ತಾರೆ, ಅವರು ಡೈರೆಕ್ಟ್ ಅಲ್ಲ, ವಾಯುದೇವರಿಗೆ ಕೇಳಿಕೊಂಡು ಪರಮಾತ್ಮನ ಹತ್ರ ಕೇಳ್ಕೊಳ್ತಾರೆ. ಆದ್ದರಿಂದಾಗಿ ನಮ್ಮ ಪಾಪಗಳನ್ನು ದೂರ ಮಾಡತಕ್ಕಂಥವರು ಗುರುಗಳು. ಆತ್ಮಭಾವತಃ, ಆತ್ಮ ಅಂತಿಕೊಂಡಂಥ ಪರಮಾತ್ಮ, ಪರಮಾತ್ಮನನ್ನು ಯಾವಾಗಲೂ ಸ್ಮರಣ ಮಾಡ್ತಾ ಇರೋದರಿಂದಾಗಿ ಭಗವಂತ ಅವರಿಗೆ ಒಂದು ವಿಶಿಷ್ಟ ರೀತಿಯಾಗಿರ್ತಕ್ಕಂತಹ ಅದ್ಭುತವಾದಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ದಿನಾಲು ಗಾಯತ್ರಿ ಜಪದ ಜೊತೆಯಲ್ಲಿ ಒಂದು ಗಾಯತ್ರಿಗೆ ಮೂರು ನಾರಾಯಣ ಮಂತ್ರ ಮಾಡಬೇಕು. 108 ಗಾಯತ್ರಿ ಜಪ ಮಾಡಿದರೆ ಆನಂತರ 324 ಓಂ ನಮೋ ನಾರಾಯಣ ಅಂತಕೊಂಡು ಜಪವನ್ನು ಮಾಡಬೇಕು. ಆವಾಗ ಗಾಯತ್ರಿ ಜಪ ಅದು ಪೂರ್ಣ ಅಂತ ಅನಿಸ್ಕೊಳ್ತದೆ. ಅದರ ಜೊತೆಗೆ ಶ್ರೀ ಗುರುಭ್ಯೋ ನಮಃ ಅಂತಕೊಂಡಂತೇಳಿ 108 ಗಾಯತ್ರಿ ಜಪ ತಪ್ಪದೇ ಮಾಡಲೇಬೇಕು. ಇದು ಗುರು ಗಾಯತ್ರಿ, ಗಾಯತ್ರಿ ಅಲ್ಲ, ಗುರುಮಂತ್ರ ಇದು. ಶ್ರೀ ಗುರುಭ್ಯೋ ನಮಃ ಇತಿ ಗುರುಮಂತ್ರಂ ಜಪೇತ್ಯಹ ಗುರುಭಕ್ತಿಯ ವಿನಾಶ ಸ್ಯಾತ್ ದೋಷಸ್ಯಾಪಿ ಗರೀಯಸಿ. ನಮ್ಮಲ್ಲಿ ದೋಷಗಳಿರ್ತವೆ, ಕೆಲವರಿಗೆ ಭಾಳ ಬೇಗನೆ ಸಿಟ್ಟು ಬರ್ತದೆ, ಕೆಲವರು ಭಾಳ ಬೇಗನೆ ನರ್ವಸ್ ಆಗುವ ಸಂದರ್ಭ ಇರ್ತದೆ, ಕೆಲವರಿಗೆ ಏನೋ ಚಟಗಳು, ಕೆಲವರಿಗೆ ಏನೋ ಯಾವುದೋ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಗಳು. ಗುರುಗಳಲ್ಲಿ ವಿಶ್ವಾಸ ಇಟ್ಟು ಗುರುಸೇವೆಯನ್ನು ಮಾಡಿದರೆ ಎಲ್ಲ ದೋಷಗಳು ಹೊರಟೋಗ್ತವೆ. ಭವಿಷ್ಯತಿ ನವೇತ್ಯೇವಂ ಸಂದಿಗ್ಧೋ ನಿರಯಂ ವ್ರಜೇತ್. ನಮ್ಮ ಸ್ವಭಾವ ಏನು ಅಂತಿಕೊಂಡಂತಂದರೆ ನಾವು ಭಾಳ ಸಂಶಯ ಸ್ವಭಾವದು. ಏನಪ್ಪ ಇಷ್ಟು ಗುರುಗಳ ಸೇವೆ ಮಾಡಿದ್ವಿ, ಏನು ಗುರುಗಳನ್ನ ಮಾಡಲಿಲ್ಲ, ಎಂದಿಗೂ ಮನಸ್ಸಿನಲ್ಲಿ ತರಬೇಡಿ ಅಂತಿಕೊಂಡು ಅಂತ ಹೇಳ್ತಾ ಇದ್ದಾರೆ ಈ ಗುರುಗೀತ. ಭವಿಷ್ಯತಿ ನವೇತಿ, ಗುರುಗಳ ಶರಣು ಬಂದಿದ್ದೇನೆ, ನನ್ನ ಕೆಲಸ ಆಗ್ತದೋ ಇಲ್ಲೋ, ಆಗಲಿಲ್ಲ ಅಂದರೆ ಏನು ಅಂತ ಸಂದೇಹ ಮಾಡಿದರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಗುರುಗಳ ಮೇಲೆ ಸಂಶಯ ತೆಗೆದುಕೊಂಡಿದ್ದರಿಂದ ನರಕವೂ ಉಂಟಾಗ್ತದೆ. ಏವಂ ಸಂದಿಗ್ಧೋ ಅಥವಾ ಸಂದಿಗ್ಧೇ ನಿರಯಂ ವ್ರಜೇತ್. ಆದ್ದರಿಂದ ಗುರುಗಳ ಮೇಲೆ ಎಂದಿಗೂ ಅವಿಶ್ವಾಸವನ್ನು ಸರ್ವಥಾ ಸರ್ವಥಾ ಇಡಬಾರ್ದು. ಇದನ್ನು ತಪ್ಪದೇ ನೆನಪಿನ ಇಟ್ಟುಕೊಳ್ಬೇಕು. ಗುರುಪಾದಾಂಬುಜಂ ಧ್ಯಾಯೇತ್, ಗುರುಗಳ ಪಾದಕಮಲ ನಮ್ಮ ಯಾವಾಗಲೂ ನಮ್ಮ ಕಣ್ಣೆದುರಿಗಿರಬೇಕು. ಯಾವಾಗಲೂ ಗುರುಗಳ ನಾಮಸ್ಮರಣೆಯನ್ನು ಮಾಡಬೇಕು. ಶ್ರೀ ಜಯತೀರ್ಥ ಗುರುಭ್ಯೋ ನಮಃ, ಶ್ರೀ ಶ್ರೀಪಾದರಾಜ ಗುರುಭ್ಯೋ ನಮಃ, ಶ್ರೀ ವ್ಯಾಸರಾಜ ಗುರುಭ್ಯೋ ನಮಃ, ಶ್ರೀ ವಾದಿರಾಜ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಘುತ್ತಮ ಗುರುಭ್ಯೋ ನಮಃ, ಶ್ರೀ ಸತ್ಯವ್ರತ ಗುರುಭ್ಯೋ ನಮಃ ಇತ್ಯಾದಿ ರೀತಿಯಲ್ಲಿ ನಾವು ಗುರುಗಳನ್ನು ಸ್ಮರಣೆ ಮಾಡ್ತಾ ಇರಬೇಕು. ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು, ಧ್ಯಾನದಲ್ಲಿ ಗುರುಗಳ ನಾಮೋಚ್ಚಾರಣೆ. ಜನರಿಗೆ ಹೇಳುವಾಗ ನಮ್ಮ ಗುರುಗಳು ಅಂತ ಇಷ್ಟು ಹೇಳಬೇಕು, ಯಾಕೆಂದ್ರೆ ಗುರುಗಳ ಹೆಸರು ಹೇಳಿ ಕರಿಬಾರದು ಅಂತಕೊಂಡಂತೆ. ಅದಕ್ಕೆ ಗುರೋರ್ ನಾಮ ನಗರಣೀಯಾತ್ ಶಿಷ್ಯೋ ಭಾರ್ಯಾ ಪತೇರಪಿ ಅಂತಕೊಂಡಂತೇಳಿ ನಿಯಮ ಇದೆ. ಗುರುಗಳ ಹೆಸರು ಹೇಳೋದು ಕರಿಬಾರ್ದು. ಏನ್ರಿ ಆಚಾರ್ಯ ಅಂತಕೊಂಡು, ಏನ್ರಿ ಗುರುಗಳ ಏನು ಆಚಾರ್ಯ ಅಂತ ಇಷ್ಟೇ ಅನ್ಬೇಕು. ಹೆಸರು ಸಂಬೋಧನೆ ಮಾಡುವಾಗ ಹೆಸರು ತೆಗೆದುಕೊಳ್ಬಾರ್ದು. ಅದೇ ರೀತಿಯಾಗಿ ಹೆಂಡತಿಯು ಕೂಡ ಗಂಡನ ಹೆಸರು ತೆಗೆದುಕೊಳ್ಬಾರ್ದು. ಇದರಿಂದ ಸಿಗತಕ್ಕಂತಹ ಒಂದು ಫಲ ಭಾಳ ಪೂರ್ತಿ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಈಗ ಹೆಂಡತಿನ ಗಂಡನ ಗಂಡ ಹೆಸರು ಹೇಳಿ ಕರಿತಕ್ಕಂಥ ಫ್ಯಾಷನ್ ಬಂದಿದೆ, ಅವರವ್ರ ಹಣೆ ಬರ ಏನು ಮಾಡಲಿಕ್ಕೆ ಆಗೋದಿಲ್ಲ. ಗುರೋರ್ ನಾಮ ಸದಾ ಜಪೇತ್ ಗುರೋರ್ ವಾರ್ತಾಂ ಕಥ ಏತ್ ಗುರೋರ್ ಅನ್ಯಂ ನ ಭಾವೇತ್. ಅನೇಕ ಸಂದರ್ಭದಾಗ ದಿಕ್ಕು ಒಂದ್ಸಲಾರ್ದು ಮಂದಿಗೆ ನಮ್ಮ ಗುರುಗಳು ಹಿಂಗೆ ಮಾಡಿದರು, ನಮ್ಮ ಗುರುಗಳು ಇಂಥ ಅನುಗ್ರಹ ಮಾಡಿದರು ಅಂತ ಹೇಳಿ ಯಾವುದೇ ಸಂದರ್ಭದಲ್ಲಿ ಆ ಮಾತನ್ನು ಹೇಳಬೇಕು. ನಮ್ಮ ಆಚಾರ್ಯರಿಗೆ ಗುರುಗಳು ಸತ್ಯದ್ಧಾಂತ ಇರ್ತಾರೆ. ದಿನಾ ಪಾಠದಲ್ಲಿ ಒಂದು 2-3-4 ಸಲ ಆದರೂ ಬಂದೇ ಬೇರು, ನಮ್ಮ ಗುರುಗಳು ಹಿಂಗೆ ಹೇಳ್ತಿದ್ರು, ನಮ್ಮ ಗುರುಗಳು ಈ ರೀತಿಯಾಗಿ ಹೇಳ್ತಿದ್ರು, ಗಿರುಗಳು ಇಂಥ ಸಂದರ್ಭದಲ್ಲಿ ಈ ರೀತಿ ವ್ಯವಹಾರ ಮಾಡಿದರು ಅಂತ ತಿಳ್ಕೊಂಡಂತೇಳಿ ಅದು ಅಭ್ಯಾಸ ಬಿದ್ದದ್ರಿಂದ ನಾವು ಏನು ಹೇಳಬೇಕಾದ್ರೆ ನಮ್ಮ ಗುರುಗಳು ಇಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತಲೂ ನೆನಪಿಗೆ ಬಂದುಬಿಡ್ತದೆ. ಮತ್ತು ಗುರುಗಳು ಹೇಳಿದ್ದು ಎಂದಿಗೂ ಯಾವುದೇ ರೀತಿಯಲ್ಲಿ ಅನಾನುಕೂಲತೆ ಉಂಟಾಗೋದಿಲ್ಲ.
गुरुपादौ च शिरसा मनसा वचसा तथा यस्मरेत सततम भक्त्या संतुष्टस्तस्य केशवः। इन्नु नम्म अभीष्टगळु पूर्ति आगबेकु, अभीष्टगळु पूर्ति आगबेकागिद्दरे भगवंत वलियबेकु। आदरे भगवंत यावाग वलितने, याके भगवंत वलिदरे ಇಂಥ ಸಿಗ್ತದೆ ಇಂಥ ಸಿಗೋದಿಲ್ಲ ಅಂತಂದ್ಬಿಟ್ಟು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕಿಂ ಅಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಒಲಿದರೆ ಸಿಗದೇ ಇರತಕ್ಕಂಥ ಜಗತ್ತಿನಲ್ಲಿ ವಸ್ತು ಯಾವುದಿದೆ? ಪರಮಾತ್ಮ ಒಲಿದರೆ ಸಾಕು, ಎಲ್ಲವೂ ಸಿಗ್ತದೆ. ಏನು ಪರಮಾತ್ಮ ಒಲಿದೇ ಇದ್ದರೆ ಏನೂ ಸಿಗೋದಿಲ್ಲ. ನಾವು ಆ ದೇವರು ಇವ ದೇವರು ಆ ಗ್ರಹಗಳು ಈ ಗ್ರಹಗಳು ಅಂತ ಮಾಡ್ತಿರ್ತೀವಿ. ಆದರೆ ಮೊದಲು ದೇವರನ್ನು ಒಲಿಸಿ ಅವರಿಂದ ಅವರ ಪರಿವಾರ ದೇವತೆಗಳಿಂದ ಹೋಗಬೇಕು. ದೇವರನ್ನು ಬಿಟ್ಟು ಹೋದರೆ ಕಿಂ ಕುರುವಂತೆ ಗ್ರಹ ಸರ್ವೇ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಸಂತುಷ್ಟನಾಗಿದ್ದರೆ ನಮ್ಮ ಗ್ರಹ ಹಾಗಿದೆ ಹೀಗಿದೆ, ರವಿ ನೀಚ ಇದ್ದಾನೆ, ಗುರು ಉಚ್ಚನಿದ್ದಾನೆ, ಇಂಥ ದೋಷ ಇದೆ ಅಂಥ ದೋಷ ಇದೆ, ಎಲ್ಲ ದೋಷ ದೇವರನ್ನು ಒಲಿಸಿದರೆ ಆಗ ಗ್ರಹಗಳು ನಮ್ಮ ದೇವರ ಭಕ್ತಪ್ಪ ಇವ ಇವನ್ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಮಾಡಿಕೊಡ್ತಾರೆ. ದೇವರನ್ನು ಒಲಿಸದೆ ಬರೀ ಗ್ರಹಗಳ ಹಿಂದೆ ಬಿದ್ದರೆ ಗ್ರಹಗಳು ಎಷ್ಟೇ ಒಲಿದರೂ ನಮಗೇನೂ ಸಿಕ್ಕೋದಿಲ್ಲ. ಕೆಂ ಕುರುವಂತೆ ಗ್ರಹ ಸರ್ವೇ ಅಪ್ರಸನ್ನೇ ಶ್ರೀನಿಕೇತನೆ ಅಂತಕ್ಕಂಥ ಒಂದು ವಿಧಾನ ಇದೆ. ಆದ್ದರಿಂದಾಗಿ ನಾವು ಮನಸ್ಸಿನಿಂದ ಮಾತಿನಿಂದ ಮತ್ತು ಆಧಾರದಿಂದ ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಗುರುಪಾದಗಳಿಗೆ ನಾವು ನಮಸ್ಕಾರ ಮಾಡಬೇಕು. ಗುರುಪಾದಗಳಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಯಾಕನ್ನಲಿಲ್ಲ? ಯಾಕೆಂತಿಕೊಂಡಂತಂದರೆ ಗುರುಗಳ ಪಾದದ ಬಲಗಾಲಿನ ಹೆಬ್ಬರಳಿನಲ್ಲಿ ನಮ್ಮ ಕರ್ಮಗಳಿಗೆ ಫಲ ಕೊಡ್ತಕ್ಕಂಥ ಭಗವಂತನ ಸ್ವರೂಪ ಅಲ್ಲಿರ್ತದೆ. ಅದಕ್ಕೆ ಗುರುಗಳಿಗೆ ನಾವು ಪಾದ ಪೂಜಾ ಕರಿತೀವಿ, ಗುರುಗಳ ಪಾದ ತೊಳಿತೇವೆ, ಗುರುಗಳ ನಮಸ್ಕಾರ ಮಾಡ್ತೇವೆ. ಹೈದರಾಬಾದಕ್ಕೆ ನಾನು ಪ್ರವಚನಕ್ಕೆ ಹೋದಾಗ ಯಾರು ಒಬ್ಬರು ಎದ್ದು ಕೇಳಿದರು, ಇಲ್ಲ ಮತ್ತು ಗುರುಗಳ ಪಾದ ತೊಳೆದ್ರೇ ಇಷ್ಟು ಫಲ ಇರುವಾಗ ಮತ್ತು ಅವ್ರು ಗುರುಗಳು ಕೂಡ ಸ್ನಾನಕ್ಕೆ ಹಾಕಿದ್ರೆ ಭಾಳ ಫಲ ಬರಬೇಕಲ್ಲ ಅಂತೇಳ್ಕೊಂಡಂತೆ. ಅದಕ್ಕೆ ಇಲ್ಲ ನಾನು ಹೇಳಿದೆ, ಇಲ್ಲ ಭಗವಂತನ ಸನ್ನಿಧಾನ ಗುರುಗಳ ಪಾದದ ಹೆಬ್ಬೆರಳಿನಲ್ಲಿರ್ತದೆ, ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡ್ತಕ್ಕಂಥ ಕ್ರಮ. ಆದ್ದರಿಂದ ಗುರುಪಾದೋಚ ಶಿರಸ ಮನಸ ವಚಸ ತಥಾ ಯಸ್ಮರೇತ್ ಸತತಂ ಭಕ್ತ್ಯ ಸಂತುಷ್ಟ ತಸ್ಯ ಕೇಶವ. ಗುರುಗಳು ಸಂತುಷ್ಟರಾದರೆ ಪರಮಾತ್ಮ ಸಂತುಷ್ಟನಾಗ್ತಾನೆ. ಗುರುಗಳನ್ನು ಸಂತೋಷಪಡಿಸಲಿಲ್ಲ ಅಂದರೆ ಪರಮಾತ್ಮ ಸಂತುಷ್ಟ ಆಗೋದಿಲ್ಲ. ಒಂದ್ಸಲ ನಾವು ಇನ್ನು ವಿದ್ಯಾರ್ಥಿ ಇದ್ದಾಗ ನಮ್ಮ ಸತ್ಯಪ್ರಮತೀರ್ಥರ ಹತ್ರ ಹೋಗಿದ್ದೆವು. ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಆವಾಗ ಅವ್ರ ಶಿಷ್ಯ ಒಬ್ಬರು ನಿಮ್ಮ ಹೈದರಾಬಾದ್ ವೇದವ್ಯಾಸರು ನಿಮ್ಮ ಇವರು ಕರ್ನೂಲವ್ರ ತಮ್ಮ ಪಗಡಾಲ್ ವೇದವ್ಯಾಸರು ಅವರು ಆ ಕಾಲಕ್ಕೆ ಬಂದು ಸ್ವಾಮಿಗಳ ಕೈಯಲ್ಲಿ ಕಲಿತವರು. ಅವರಿಗೆ ಊರಿಗೆ ಹೋಗಬೇಕಾಗಿತ್ತು, ಸ್ವಾಮಿಗಳ ಹತ್ರ ಮಂತ್ರಾಕ್ಷತಿ ಕೇಳಿದರು. ಸ್ವಾಮಿಗಳು ನಮಸ್ಕಾರ ನಮಸ್ಕಾರ ಮಂತ್ರಾಕ್ಷತಿ ಕೊಟ್ಟರು. ಆಮೇಲೆ ದಿವಾಂಡ ಹೇಳಿದ್ರು ಮತ್ತು ದೇವರಪೇಟೆಗೆ ನಮಸ್ಕಾರ ಮಾಡೋಕ್ಕಾಗ್ಯದ ಅಂತೇಳಿ, ಇಲ್ಲ ಕೀಲಿಕೆ ಸ್ವಾಮಿಗಳ ಹತ್ರ ಅದಂತ. ಇವ್ರು ಬಂದು ಸ್ವಲ್ಪ ದೇವ್ರ ಮನೆ ಕೀಲಿಕೆ ಬೇಕಾಗಿತ್ತು. ಯಾಕೆ? ಇಲ್ಲ ರಾಮದೇವರಪೇಟೆಗೆ ನಮಸ್ಕಾರ ನನಗೆ ಮಾಡಿಯಲ್ಲ. ಓ, ನಾನು ಎದುರು ಕೂತಾಗನೇ ಇದು ಮಾತು ಹೇಳಿದ್ರು. ಅವ್ರು ಹೇಳಿದ್ರು ಅಲ್ಲಿ ಡೈರೆಕ್ಟ್ ನಮಸ್ಕಾರ ಮಾಡಲಿಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ, ಅಲ್ಲಿ ಡೈರೆಕ್ಟ್ ನಮಸ್ಕಾರ ಮಾಡಲಿಕ್ಕೆ ನನಗಷ್ಟೇ, ಯಾಕಂದರೆ ಈ ಪೀಠದಲ್ಲಿ ಕೂತಿದ್ದರಿಂದಾಗಿ ವಾಯುದೇವರ ಸನ್ನಿಧಾನದ ನನಗಷ್ಟೇ ಅದು. ಅದಕ್ಕೋಸ್ಕರ ನಮ್ಮ ಮಠದಲ್ಲಿ ಸ್ವಾಮಿಗಳು ಎದುರು ಕೊಡ್ತಾರೆ, ಬಾಜು ಕೂತು ಪೂಜೆ ಮಾಡೋಂಗಿಲ್ಲ, ತಾವು ಅರ್ಚನೆ ಮಾಡುವಾಗ ಎದುರು ಕೊಡ್ತಾರೆ. ಅವ್ರ ಬೆನ್ನು ನಮಗಾಗಿರ್ತದೆ. ದೇವರ ಡೈರೆಕ್ಟ್ ಪೂಜೆ ಮಾಡೋದು ಅವ್ರಿಗೆ ಅಷ್ಟೇ ಅಧಿಕಾರ. ನಾವು ಅಲ್ಲಿ ಅನುಸಂಧಾನ ಹೇಗಿರಬೇಕು? ಸ್ವಾಮಿಗಳು ಅವರ ಹೃದಯಾಂತರದಲ್ಲಿ ಅಂತರ್ಗತನಾದ ಮೂಲರಾಮ ದೇವರು ಸೀತಾದೇವಿ, ಈ ಅನುಸಂಧಾನ ನಮಗಿರಬೇಕು. ಇಲ್ಲದೇ ಇದ್ದರೆ ಡೈರೆಕ್ಟ್ ನಮಗೆ ಪೂಜೆ ಮಾಡುವ ಅಧಿಕಾರ ಇಲ್ಲ. ಅದಕ್ಕೋಸ್ಕರವೇ ಪ್ರತಿಯೊಂದು ಗುಡಿಯಲ್ಲಿಯೂ ಪರಮಾತ್ಮನ ಎದುರಿಗೆ ವಾಯುದೇವರ ಪ್ರತಿಮೆ ಯಾವಾಗಲೂ ಇರ್ತದೆ. ಅದಕ್ಕೋಸ್ಕರ ಘಂಟೆಯಲ್ಲಿ ವಾಯುದೇವ ಪ್ರತಿಮೆ ಇಟ್ಟು ಎದುರಿಗೆ ಅದನ್ನು ಇಡ್ತಕ್ಕಂಥ ಸಂಪ್ರದಾಯ
ಮೊದಲಿಂದಲೂ ಬಂದಿದೆ. ಆದ್ದರಿಂದಾಗಿ ಗುರುಪಾದಾಂಬುಜಂ ಧ್ಯಾಯೇತ್, ಗುರೋರ್ನಾಮ ಸತೋ ಸದಾ ಜಪೇತ್, ಗುರೋರ್ವಾರ್ತಾಂಚ ಕಥಯೇತ್, ಗುರೋ ಅನ್ಯಂ ನ ಭಾವಯೇತ್. ಗುರುಗಳಿಂದ ಅನ್ಯರನ್ನು ನಾವು, ಅವರು ನಮ್ಮಿಂದ ಬಹಳ ದೂರರು, ಗುರುಗಳು ನಮ್ಮ ಹೋಗಿದ್ದೆ, ಈ ಸಲ ಗುರುಗಳು ನಮಸ್ಕಾರ ಮಾಡಿದೆ, ನೋಡಿದರು, ಮಾತಾಡ್ತಿಲ್ಲ, ಬಿಡಲಿಲ್ಲ. ಆ ನಂತರ ಈ ಸರ್ತಕ್ಕೆ ಕರೀಲಿಲ್ಲ, ಮುಂದೆ ಕರೀಲಿಲ್ಲ. ಇದು ಯಾವುದೂ ವಿಚಾರ ಮಾಡಬಾರ್ದು. ಗುರುಗಳ ದರ್ಶನ ಆಯಿತು ನಮ್ದು ಎಲ್ಲ, ಇದು ಮಾತಾಡ್ಸಿದ್ರು ಸಂತೋಷ. ಮಾತಾಡೋಕೆ 20 ಕೆಲಸ ಇರ್ತಾರೆ, 100 ಕೆಲಸ ಮಾತಾಡ್ಸ್ಬೋದು, ಮಾತಾಡದೇ ಇರ್ಬೋದು. ಆದರೆ ಎಂದಿಗೂ ಗುರುಗಳ ಬಗ್ಗೆ ಇಲ್ಲ, ಇವ್ರು ನಾನು ಮಾತಾಡ್ತಿಲ್ಲ, ಇನ್ಮೇಲೆ ಬೇಡ ಬೇಡ, ಬೇರೆ ಗುರು ಹತ್ರ ಹೋಗೋಣ. ಈ ರೀತಿ ಅವಿಶ್ವಾಸ ಸರ್ವಥಾ ಮಾಡಬಾರ್ದು. ಗುರೋ ಅನ್ಯಂ ನಭಾವೇತ್, ಗುರುಗಳನ್ನು ನಮಗಿಂತ ಬೇರೆ ಗುರುಗಳು ನಮಗೆ ನೋಡೋಂಗಿಲ್ಲ, ಬಿಡೋಂಗಿಲ್ಲ ಎಂದಿಗೂ ತಿಳಿದುಕೊಳ್ಬಾರ್ದು. ಯಾಕೆಂತಕೊಂಡಂತಾರೆ, ಅವರಲ್ಲೇ ಇದ್ದು ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಗುರೋರನ್ಯಂ ನಭಾವಯತ್, ಗುರುಪಾದೋಚ ಶಿರಸ ಮನಸ ವಚಸ ತಥಾ ಯಸ್ಮರೇತ್ ಸರತಂ ಭಕ್ತ್ಯ ಸಂತುಷ್ಟಸ್ತಸ್ಯ ಕೇಶವ. ಆಗಲೇ ಹೇಳಿದಂತೆ ಮನಸ್ಸಿನಿಂದ ಗುರುಗಳಿಗೆ ಗುರುಭ್ಯೋ ನಮಃ ನಮಸ್ಕಾರ ಮಾಡಬೇಕು. ಜೋರಾಗಿ ಹೇಳಬೇಕು, ಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ತಿಳ್ಕೊಂಡಂತೇಳಿ ಜೋರಾಗಿ ಹೇಳಬೇಕು. ಮನಸ ವಚಸ ತಥಾ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾರು ಈ ರೀತಿಯಾಗಿ ಗುರುಗಳನ್ನು ಸ್ಮರಣೆ ಮಾಡ್ತಾರೆ, ಸಂತುಷ್ಟಸ್ತಸ್ಯ ಕೇಶವ, ಪರಮಾತ್ಮ ಅವರ ಮೇಲೆ ವಿಶೇಷವಾದ ರೀತಿಯಲ್ಲಿ ಸಂತುಷ್ಟನಾಗ್ತಾನೆ. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ. ನಮ್ಮಿಂದ ಭಗವಂತನ ವಿಷಯದಲ್ಲಿ ಏನಾದರೂ ತಪ್ಪಾಗ್ಬೋದು, ಪೂಜೆ ಮಾಡುವಾಗ ತಪ್ಪಾಗ್ಬೋದು, ಮತ್ತೇನಾದರೂ ಯಾವುದೇ ವ್ಯವಹಾರದಲ್ಲಿ ತಪ್ಪಾಗ್ಬೋದು, ಒಟ್ಟು ಭಗವಂತನಿಗೆ ಅಸಮಾಧಾನ ಆಗುವಂಥ ನಮ್ಮ ಕಡೆಯಿಂದ ಏನಾದರೂ ಅಧರ್ಮ ಆಗ್ಬೋದು. ಆಗ ನಾವು ಗುರುಗಳ ಹತ್ರ ಹೋದರೆ, ಗುರುಗಳಿಗೆ ನಾವು ಶರಣು ಹೋದರೆ, ನಮಗಿಂದ ತಪ್ಪಾಗ್ಯದ ಅಂತಕೊಂಡಂತ ಹೇಳಿ ಹೋದರೆ, ಅವರು ಹೇಳ್ತಾರೆ ಗುರುಗಳಿಗೆ, ನಮ್ಮ ಶಿಷ್ಯ ಇದ್ದಾನೆ, ಸ್ವಲ್ಪ ಉದ್ಧಾರ ಮಾಡಿರಿ ಅಂತ. ಅದಕ್ಕೇ ಮೊನ್ನೆ ನಾನು ಹೇಳಿದೆ, ಸತ್ಯಸಂಧ ತೀರ್ಥರು ಸತ್ಯವ್ರತರ ವೃಂದಾವನ ಹತ್ರ ಬಂದಿದ್ದರು, ಸಾಂಗ್ಲಿಗೆ ಬಂದಿದ್ದರು. ಸಾಂಗ್ಲಿಗೆ ಬಂದು ಆ ಕಾಲದಲ್ಲಿ ಆವಾಗ ಅವರು ದೇವ್ರ ಪೂಜಾ ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಏನು ಅಂತಕೊಂಡಂತಂದರೆ, ನನ್ನ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಗ್ಯತೆ ಇಲ್ಲ, ನಿನ್ನನ್ನು ಡೈರೆಕ್ಟ್ ಆರಾಧನೆ ಮಾಡುವ ಸಾಮರ್ಥ್ಯವೂ ನನ್ನ ಹತ್ರ ಇಲ್ಲ, ನನ್ನಲ್ಲಿ ತಪಸ್ಸು ಇಲ್ಲ, ನನ್ನಲ್ಲಿ ಯಾವುದೂ ಇಲ್ಲ. ಆದರೆ ಮದಾರ್ಯ ಆಬಾಲ್ಯಂ ಗುರು ಸ್ಮರಣ ಸಂಸಕ್ತ ಹೃದಯ, ನನ್ನ ಗುರುಗಳಾದ ಸತ್ಯಬೋಧ ತೀರ್ಥರು, ಸತ್ಯಸಂಧರ ಗುರುಗಳು ಸತ್ಯಬೋಧ ತೀರ್ಥರು, ಮದಾರ್ಯ ಆಬಾಲ್ಯಂ ತಾವು ಬಾಲಕರಿದ್ದಾಗಿಂದಲೂ ಕೂಡ ತವ ಭಜನ ಸಂಸಕ್ತ ಹೃದಯ, ಸತತ ನಿನ್ನ ಚಿಂತನೆ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ, ಜಹೂರ್ ನಿದ್ರಾಂ ನಿನ್ನ ಸ್ಮರಣೆಗೋಸ್ಕರ ನಿದ್ದೆಯನ್ನು ಬಿಟ್ಟಾರೆ, ಊಟ ಬಿಟ್ಟರು. ಅಂಥ ಗುರುಗಳ ಶಿಷ್ಯ ನಾನು, ಆದ್ದರಿಂದ ನನ್ನನ್ನು ಉದ್ಧಾರ ಮಾಡು ಅಂತ ಕೂಡ ಕೇಳಿದೆ. ನನ್ನಲ್ಲಿ ಯೋಗ್ಯತೆ ಇಲ್ಲ, ಆದರೆ ನನ್ನ ಅಂಥ ನಿನ್ನ ಬೇಕಾದ ಗುರುಗಳ ಶಿಷ್ಯ ನಾನು, ಆದ್ದರಿಂದ ನನ್ನನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡಂತೆ. ಈ ರೀತಿ ಅವರು ಸ್ತೋತ್ರ ಮಾಡ್ತಿದ್ರೆ ಸತ್ಯವ್ರತರ ವೃಂದಾವನ ಅಲ್ಗಾಡ್ಲಿಕ್ಕೆ ಚಾಲು ಆಯ್ತಂತೆ. ಅಲ್ಗಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗೆಲ್ಲರೂ ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ. ಸತ್ಯವ್ರತರು ವೃಂದಾವನದಲ್ಲಿದ್ದಾರೆ ಅಂತ ತಿಳ್ಕೊಂಡಂಥಕ್ಕೋಸ್ಕರ ಇನ್ನೊಂದು ಘಟನೆ ಇದೆ. ಸತ್ಯಜ್ಞಾನ ತೀರ್ಥರು ತಮ್ಮ ಮೂರನೇ ಸುಧಾಮಂಗಳ ಸಾಂಗ್ಲಿಯೊಳಗೆ ಮಾಡಿದರು. ಸತ್ಯಜ್ಞಾನ ತೀರ್ಥರು ಅಂದರೆ ಸತ್ಯಜ್ಞಾನರ ಗುರುಗಳು ಮಾಡಿ, ಆ ಕಾಲದಲ್ಲಿ ಆವಾಗ ಅವರಿಗೆ ಸತ್ಯವ್ರತರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ಗುರುಗಳೇ ನಾನು ಹೇಳಿದ ಅನುವಾದ ಸರಿ ಇದೆಯೋ ಇಲ್ಲೋ, ಯೋಗ್ಯ ಇದೆಯೋ ಇಲ್ಲೋ, ನಿಮಗೆ ಸಂತೋಷ ಆಗಿದೆಯೋ ಇಲ್ಲೋ
ಭಗವಂತನಿಗೆ ಪ್ರಿಯ ಆಗಿದೇನು ಅಂತಿಳ್ಕೊಂಡು ಅಂತೇಳಿ ಕೇಳಿಕೊಂಡ್ರೆ ಆಗ ವೃಂದಾವನ ಅಳಗಾಡ್ಲಿಕ್ಕೆ ಚಾಲು ಆಯ್ತಂತೆ. ಆಗ ಎಲ್ಲ ಮಂದಿ ಏನು ಭೂಕಂಪ ಆಯ್ತು ಏನು ಅಂತಿಳ್ಕೊಂಡು ಅಂತೇಳಿ ಕೂತೋರು ಎದ್ದು ಓಡೋಗ್ಬಿಟ್ರು. ಕೊನೆಗೆ ಸತ್ಯಜ್ಞಾನ ತೀರ್ಥ ಎದ್ದು ವೃಂದಾವನಕ್ಕೆ ಕಪ್ಪಿಕೊಂಡ್ರಂತೆ. ಆಮೇಲೆ ಅದು ಅಲ್ಗಾಡೋದು ನಿಂತಂತೆ. ಈ ರೀತಿಯಾಗಿ ಸತ್ಯಜ್ಞಾನ ತೀರ್ಥರ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಆದ್ದರಿಂದಾಗಿ ಗುರುಗಳು ಸಂತುಷ್ಟರಾದರೆ ಸಾಕು, ಪರಮಾತ್ಮ ಸಂತುಷ್ಟನಾಗ್ತಾನೆ. ಆದ್ದರಿಂದ ನಾವು ಗುರುಗಳ ಎಂದಿಗೂ ಯಾವುದೇ ಸಂದರ್ಭದಲ್ಲಿಯೂ ಗುರುಗಳ ಮನಸ್ಸನ್ನು ನೋಯಿಸಬಾರದು ಅಂತ ತಿಳ್ಕೊಂಡಂತಿದೆ. ಗುರುಪ್ರಸಾದಾತ್ ಸರ್ವೇಷ್ಟ ಸಿದ್ಧಿರ್ಭವತಿ ನಾಣ್ಯತ. ಗುರುಗಳ ಅನುಗ್ರಹದಿಂದ ನಮಗೆ ಆಗೋದಿಲ್ಲ ಅಂತ ಅನ್ನೋದು ಎಲ್ಲವೂ ಆಗ್ತದೆ. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಒಂದು ತಿಂಗಳ ಮೇಲೆ ಆಗ್ಬೋದು, ಒಂದು ವರ್ಷದ ಮೇಲೆ ಆಗ್ಬೋದು, ಆದರೆ ಹಾಗೆ ಆಗ್ತದೆ. ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಂತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಗುರುಗಳಿಗೆ ನಂಬಿದರೆ ಒಂದು ಸಲ ಒಂದು ಯಾವುದೋ ಒಂದು ವಿಚಾರ ಒಂದೇನು ಮನಸ್ಸು ಬಂತು, ಇದನ್ನು ಗುರುಗಳ ಅನುಗ್ರಹದಿಂದ ಪಡೆಯಬೇಕು ಅಂತ, ಅದು ಸರ್ವಸಾಮಾನ್ಯ ಯಾವ ಮನುಷ್ಯರಿಂದಲೂ ಆಗದೇ ಇರತಕ್ಕಂಥ ಕೆಲಸ. ಅದಕ್ಕೆ ನಾವು ತಿರುಕೋಲೂರಕ್ಕೆ ಹೋಗಿ ರಘುತ್ತಮರ ಸೇವಾ ಮಾಡಬೇಕು ಅಂಥೇಳಿ ತಿರುಕೋಲೂರಕ್ಕೆ ನಾವು ಹೋಗಿದ್ವಿ. ನನ್ನ ಜೊತೆಗೆ ನಿಮ್ಮ ಗುಡಿ ಧೀರೇಂದ್ರ ಅವರು, ಅವ್ರ ಮನೆಯವರು, ಅವರು ಕೂಡ ಇದ್ದರು, ಅವ್ರ ತಮ್ಮ ತಮ್ಮನ ಹೆಂಡತಿನೂ ಇದ್ದರು, ಮತ್ತು ಇಲ್ಲಿ ಹಾವನೂರ ಮಗನೂ ಇದ್ದರು, ಎಲ್ಲ ಹೆಂಡತಿ ಹತ್ತು ಮಂದಿ ಕೂಡ ಹೋಗಿದ್ವಿ. ಅಲ್ಲಿ ನಾವು ಮುಟ್ಟಬೇಕಾದ್ರೆ ರಾತ್ರಿ 12:30 ಆಯಿತು. ಆದರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಇಂಥ ಒಂದು ಅಭಿಲಾಷ ಇಟ್ಟುಕೊಂಡು ಬಂದೀನಿ. ಅದರಿಂದಾಗಿ ಇದನ್ನು ನೀವೇ ಮಾಡಿಕೊಡ್ಬೇಕು, ಮನುಷ್ಯರಿಂದ ಇದು ಸಾಧ್ಯ ಇಲ್ಲ ಅಂಥೇಳಿ ಪ್ರಾರ್ಥನೆ ಮಾಡಿ ಅಲ್ಲಿ ಮಲ್ಕೊಂಡ್ವಿ. ಅವತ್ತೇ ಬೆಳಗ್ಗೆ 4 ಗಂಟೆಗೆ ಸ್ವಪ್ನ, ನಿನ್ನ ಕೆಲಸ ಆಗ್ತದೆ, ಸೇವೆ ಏನು ಮಾಡೋ ಕಾರಣ ಇಲ್ಲ, ನಾಳೆ ಪಂಚಾಮೃತ ಅಭಿಷೇಕ ಮಾಡ್ಕೊಂಡು ಮನೆಗೆ ತಿರುಗಿ ಹೋಗ್ಬೋದು ಅಂತ ತಿಳ್ಕೊಂಡು. ಆನಂತರ ಮರು ದಿವಸ ಆಯಿತು, ಗುರುಗಳ ದರ್ಶನ ಆಯಿತು, ನಂತರ ಪಂಚಾಮೃತ ಅಭಿಷೇಕ ಆಯಿತು. ಅದೊಂದು ದೊಡ್ಡ ಕಥೆ ಇರಲಿ, ಯಾಕೆಂತಂದರೆ ಅಲ್ಲಿ ಬೇಸಿಗೆ ಭಾಳ, ಆದ್ದರಿಂದಾಗಿ ಅಲ್ಲಿ 10 ಗಂಟೆ ಒಳಗಾಗೇನೆ ಎಲ್ಲ ಪಂಚಾಮೃತ ಅಭಿಷೇಕ ಎಲ್ಲ ಮುಗಿಸ್ಬಿಡ್ತಾರೆ ತಿರುಕೋಲೂರಿನಾಗ, ಮತ್ತು ಮೇಲೇನು ಛತ್ತಿಲ್ಲ ಅದಕ್ಕೋಸ್ಕರ. ಅವರೇ ನಮಗೆ ಹೇಳಿದರು ಸರಿಯಾಗಿ 9:30 ಇದ್ದರೆ ಪಂಚಾಮೃತ ಅಭಿಷೇಕ ಸಿಗ್ತದೆ, ಇಲ್ಲಾದರೆ ಇಲ್ಲ ಅಂಥೇಳಿ. ನಾವು ತ್ರಿವಿಕ್ರಮ ದೇವರುಗಳು ದರ್ಶನ ತೊಗೊಂಡು ಬಂದ್ರೆ ಆಯಿತು ಅಂತಕೊಂಡು ಅಂತೇಳಿ ಅಲ್ಲಿ ಹೋಗಿದ್ದೆವು. ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಕ್ಯೂ ಇತ್ತು, ಅವ್ರು ಹೇಳಿದರು 10 ಗಂಟೆಗೆ ಗುಡಿ ಬಾಗಿಲು ತೆಗೀತದೆ, ಅಲ್ಲಿ ತನಕ ಒಳಗೆ ಯಾರನ್ನ ಬಿಡೋಂಗಿಲ್ಲ. ನಾವು 9 ಗಂಟೆಗೆ ಹೋಗಿದ್ವಿ, 9:30 ತಿರುಗಿ ಬರಬೇಕು ಅಂತೇಳಿ ಗಾಡಿ ತೊಗೊಂಡು ಹೋಗಿದ್ದೀವಿ. ಏನು ಮಾಡಬೇಕು, ದೇವ್ರ ದರ್ಶನ ಬಿಟ್ಟು ಗುರುಗಳ ಹತ್ರ ಹೋಗಬೇಕು ಅಥವಾ ಗುರುಗಳ ಪಂಚಾಮೃತ ಬಿಟ್ಟರೆ ನಡೀತದೆ? ಈ ಕಡೆಗೆ ಗುರುಗಳನ್ನು ಬಿಡಬೇಕು, ದೇವ್ರನ್ನ ಬಿಡಬೇಕು, ಡೈಲಮ್ಮ. ಆದರೆ ಈ ಸ್ತೋತ್ರ ನಮ್ಮ ಕಳಿಸಲು ಆಗಲೇ ಹೇಳಿಸ್ತಿದ್ರು ಅಂತ. ಗುರುಗಳಿಗೆ ನಿಮ್ಮನ್ನು ನಂಬಿದ್ದೇವೆ, ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ, ನೀವು ನಮಗೂ ಆ ರೀತಿ ಅನುಗ್ರಹ ಮಾಡಬೇಕು. ಪ್ರಾರ್ಥನೆ ಮಾಡುವ ಒಂದು ಎಷ್ಟು 9:15 ಆಗಿತ್ತು, ಅಷ್ಟೊತ್ತಿಗೆ ಅವನು ಒಬ್ಬ ಪೂಜಾರಿ ಬಂದ. ನಾವು ಕ್ಯೂದಳು ನಿಂತಿರಲಿಲ್ಲ, ಕ್ಯೂದಳು ನಿಂತರೆ ಒಂದು ತಾಸಿನ ಮೇಲೆ ಆಗ್ತದೆ, ಯಾರನ್ನ ಕೇಳಿ ದರ್ಶನ ಮಾಡ್ಕೊಂಡ್ರಾಯಿತು ಅಂತ ತಿಳ್ಕೊಂಡು ಅಂತೇಳಿ ಬಾತುಕ್ ನಿಂತಿದ್ದೆ. ಅವ ಬಂದು ಕೇಳ್ದ, ಏನು ದೇವ್ರ ದರ್ಶನಕ್ಕೆ ಬಂದಿರೇನು ಅಂತ ತಿಳ್ಕೊಂಡಂತೆ. ಪರಿಚಯ ಇಲ್ಲ, ಏನಿಲ್ಲ, ಅದಕ್ಕೆ ನನಗೆ ಸಾಷ್ಟ ತಮಿಳು ಬರ್ತದೆ ನನಗೆ, ಹೌದು ದೇವ್ರ ದರ್ಶನ ತಲವಾಗಿ ಬಂದೀವಿ ಅಂತಕೊಂಡು ಒಂದು ಅಕ್ಷಣಕ್ಕೇನೆ ಬರ್ರಿ ಅಂತಕೊಂಡು ಕರ್ಕೊಂಡು ಹೋದ. ಬಾಗಲ ತೆಗೆದು ಒಳಗೆ ಕರ್ಕೊಂಡು ಹೋಗಿ ಮಂಗಳಾರತಿ ಮಾಡಿಸಿ ಬಾಜೂಕ ದುರ್ಗಾದೇವಿ ಒಳಗೆ ದುರ್ಗಾದೇವಿ ಗುಡಿನ ಹೋದ, ಅದನ್ನು ಪೂಜಾ ಮಾಡಿಸಿ ನಮಗೆ 9:40 ಹೊರಗೆ ಬಿಟ್ಟ. ಒಂದು 15-20 ಮಿನಿಟ್ ಒಳಗಿದ್ದೆ. ಆಯಿತು, 9:30 ಆಗಿರ್ತದೆ, ಇನ್ನೇನು ವೃಂದಾವನ ಪಂಚಾಮೃತ ಸಿಗೋದಿಲ್ಲ ಅಂತ ತಿಳ್ಕೊಂಡು. ಆದರೆ ಅಲ್ಲಿಂದ ಬಂದಿವಿ, ಆಯಿತು ಗುರುಗಳ ಇಚ್ಛೆ ಏನದ ಅಂತ ತಿಳ್ಕೊಂಡಂತ. ಆದರೆ ನಾವು ಹೋಗುವಷ್ಟೊತ್ತಿಗೆ ಹಾಲ್ನವನೇ ಬಂದಿರಲಿಲ್ಲ. ಏ, ನಾವು ಹಾಲ್ ಬರಲಿಕ್ಕೆ ಕಾಯ್ಲಿಕ್ಕೆ ಹತ್ತದ, ನಿಂದ್ರೆ ಇನ್ನೂ ಆಗಿಲ್ಲ ಅಂತ ಹೇಳಿದ್ರು. ನಾವು ಹೋದ 5 ಮಿನಿಟಕ್ಕೆ ಬಂದ, ಪಂಚಾಮೃತ ಅಭಿಷೇಕನೂ ಸಿಕ್ತು. ತಾತ್ಪರ್ಯ ಇಷ್ಟೇ ಹೇಳೋದೇನಂತಂದರೆ, ಗುರುಗಳನ್ನು ನಂಬಿದರೆ ನಿಮ್ಮೆಲ್ಲ ನಿಮ್ಮ ಜೀವನದೊಳಗೂ ಅಂಥ ಅನೇಕ ಅನುಭವ ಬಂದಿರ್ತಾವೆ, ಅಷ್ಟೇ ಅದು ನೆನಪಿಟ್ಕೋಬೇಕು. ಗುರುಗಳನ್ನು ನಂಬಿದಾಗ ಆಗದೇ ಇದ್ದ ಕೆಲಸಗಳು ಕೂಡ ತಪ್ಪದೇ ಆಗ್ತವೆ.
ಆದ್ದರಿಂದ ಗುರುಸ್ಮಂಸ್ಮರಣ ಕಾರ್ಯಂ ಸರ್ವದೈವಂ ಮುಮುಕ್ಷವೇ. ಬರೇ ನಮ್ಮ ಲೌಕಿಕ ಕಾರ್ಯ ಆಗಲಿ ಅಂತಿಕೊಂಡಂತಲ್ಲ, ಲೌಕಿಕ ಕಾರ್ಯಗಳು ಎಷ್ಟಾಗಬೇಕಾದ ಅಷ್ಟೇ ಆಗ್ತದೆ, ಹೆಚ್ಚಿಗೆ ಆಗಂಗಿಲ್ಲ. ಯಾವುದು ಆಗಬಾರ್ದು ಅಂತ ದೇವ್ರ ಇಚ್ಛೆ ಅದು ಆಗಂಗಿಲ್ಲ. ಯಾಕೆ ಎಂದು ನಾವು ಹುಟ್ಟಿವಿ ಅವತ್ತೇ ದೇವ್ರ ನಮ್ಮಲ್ಲಿ ಬರೆದು ಕಳಿಸ್ಯಾನ, ಇದಕ್ಕೇನು ಹಣೆ ಬರ ಅಂತಿಕೊಂಡು ಅಂತ ಕರೀತಾರೆ. ಇಷ್ಟು ಕೆಲಸ ಆಗ್ತದೆ, ಇಷ್ಟು ಕೆಲಸ ಆಗಂಗಿಲ್ಲ, ಇಂಥ ಬೆಳಕು ಹೆಂಗೆ ಹೆಂಗೆ ಆಗ್ತದೆ, ದೇವ್ರು ಅದನ್ನು ಚೇಂಜ್ ಮಾಡೋಂಗಿಲ್ಲ. ಮತ್ತು ದೇವ್ರನ್ನ ಯಾಕೆ ಬಿಡ್ಕೋಬೇಕು? ಆದರೆ ಇಷ್ಟು ನಮ್ಮ ದೈವದಾಗಿದ್ದರೂ ಕೆಲವು ನಮ್ಮ ಪಾಪಗಳಿಂದ ಅಡೆತಡೆಗಳಿರ್ತಾವೆ. ಅಂದರೆ ನಮ್ಮದೇ ಭಾಗ್ಯ ನಮಗೆ ಸಿಗೋದಕ್ಕೋಸ್ಕರ ಅಡೆತಡೆಗಳಿರ್ತಾವೆ. ಆದ್ದರಿಂದ ನಾವು ಗುರುಗಳಿಗೆ ಬೇಡ್ಕೊಂಡ್ರೆ, ಪರಮಾತ್ಮನಿಗೆ ಬೇಡ್ಕೊಂಡ್ರೆ ಆ ಅಡೆತಡೆಗಳು ದೂರ ಆಗ್ತವೆ. ಅದಕ್ಕೋಸ್ಕರ ಯಾವಾಗಲೂ ಏನು ಮಾಡಬೇಕು ಅಂತಕೊಂಡಂತಂದರೆ, ಗುರುಸಂಸ್ಮರಣ ಕಾರ್ಯಂ ಸರ್ವದೈವ ಮುಮುಕ್ಷವೇ. ಗ್ರಂಥ ಅರ್ಥ ಆಗಲಿ, ಪಾಠ ಗುರುಗಳ ಪಾಠ ಓದ್ಲಿಕ್ಕೆ ಪಾಠ ಅರ್ಥ ಆಗಲಿ, ನೆನಪಿನಾಗ ಉಳಿಲಿ, ಇದು ಬೇಕಾದರೂ ಗುರುಗಳಿಗೆ ದಿನ ಕೇಳ್ಕೊಳ್ಬೇಕು. ಯಾಕೆ ಮೋಕ್ಷ ಮುಖ್ಯವಾದಂಥ ನಮ್ಮ ಉದ್ದೇಶ. ಉತ್ಥಾನ ಎದ್ದಾಕ್ಷಣಕ್ಕೆ ಗುರುಗಳನ್ನು ಸ್ಮರಣೆ ಮಾಡಬೇಕು. ಗುರುಭ್ಯೋ ನಮಃ ಕೂತಲ್ಲಿ, ಹಾಸಿಗೆ ಮೇಲೆ ಕೂತಲ್ಲಿ ಗುರುಗಳ ಸ್ಮರಣೆ ಪ್ರಾರಂಭ ಮಾಡಬೇಕು. ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಪಾಠಕ್ಕೆ ಕೊಡುವಾಗ ಶ್ರೀ ಗುರುಭ್ಯೋ ನಮಃ ಅಂಥೇಳಿ ಪಾಠ ಪ್ರಾರಂಭವಾಗಬೇಕು. ಯಾಕೆಂತಂದರೆ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ. ಗುರುಗಳ ಅನುಗ್ರಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಬೇರೆ ಯಾವುದು ಯಾವ ಕಾರಣದಿಂದಲೂ ದೇವರು ಒಲಿಯೋದಿಲ್ಲ. ಗುರುಗಳ ಅನುಗ್ರಹವಾದರೆ ದೇವರು ಒಲಿತಾನೆ, ಇಲ್ಲದೆ ಇದ್ದರೆ ಇಲ್ಲ. ಯದ್ಗುರುಹು ಸುಪ್ರಸನ್ನ ಸನ್, ಗುರುಗಳಿಗೆ ನಿಮ್ಮ ಸೇವೆಯಿಂದ ಸಂತುಷ್ಟ ಆಗಬೇಕು. ಸಂತೋಷ ಆಗಿ ಬಾ, ಇಲ್ಲಿ ಬಾಪ ನೋಡಿ ನಿನ್ನ ಕೆಲಸ ಆಗ್ತದೆ ಅಂತಕೊಂಡಂತ ಹೇಳಿದರೆ ಹಾಗೆ ಆಗ್ತದೆ. ಆಮೇಲೆ ಅವಿಶ್ವಾಸ ಇಡ್ಲಿಕ್ಕೆ ಹೋಗ್ಬಾರ್ದು, ಆಗ್ತದೋ ಇಲ್ಲೋ ಆಗ್ತದೋ ಇಲ್ಲೋ ಅಂತಕೊಂಡಂತ ಅವಿಶ್ವಾಸ ಮಾಡಬಾರ್ದು. ಅದಕ್ಕೋಸ್ಕರ ಈ ಶ್ಲೋಕ ಉದಾಹರಣೆ ಕೊಡುವಾಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಪ್ರಧಾನವದೇವಹಿ ತದುಕ್ತಂ ಅಂತಕೊಂಡಂತಕ್ಕಂತಹ ಸೂತ್ರದ ಸಂದರ್ಭದಲ್ಲಿ ಈ ವಿಚಾರವನ್ನು ನಮಗೆ ಹೇಳ್ತಾರೆ. ಏನು ಅಂತಕೊಂಡಂತಂದರೆ, ಧೌಮ್ಯರ ಹತ್ತಿರ ಉಪಮನ್ಯು ಅಂತ ತಿಳ್ಕೊಂಡಂತೇಳಿ ಒಬ್ಬ ಗುರು ಬರ್ತಾನೆ, ಶಿಷ್ಯ ಬರ್ತಾನೆ, ಉಪಮನ್ಯು ಅಂತ ಶಿಷ್ಯ ಬರ್ತಾನೆ. ನಂತರ ನನಗೆ ಬ್ರಹ್ಮಜ್ಞಾನ ಬೇಕಾಗಿದೆ, ಮತ್ತು ನಾನು ಬ್ರಹ್ಮಜ್ಞಾನ ಕೊಡ್ರಿ ಅಂತ ತಿಳ್ಕೊಂಡಂತ. ಆಗ ಗುರುಗಳು ಏನು ಹೇಳ್ತಾರೆ, ಆಕಳು ಕೊಟ್ಟಿಗೆ ಹೋಗು, 100 ಆಕಳವಲ್ಲ, ಆಕಳು ಕರು ಅದನ್ನು ತೊಗೊಂಡು ಇಲ್ಲೇ ಸಮೀಪದಲ್ಲಿ ನಮ್ಮದೆಲ್ಲ ಬೇಕಾದ ಜಾಗ ಅದ, ಒಂದು ಕಡೆಗೆ ಆವಾಸ ಸ್ಥಾನ ಮಾಡು, ಆ 100 ಆಕಳು 1,000 ಆದಮೇಲೆ ನನ್ನ ಹತ್ರ ಬಾ, ಆಮೇಲೆ ನಿಮಗೆ ಬ್ರಹ್ಮೋಪದೇಶ ಮಾಡ್ತೀನಿ ಅಂತ. ಈಗ ಹೇಳಿದ್ರೆ ಯಾರು ಬರ್ತಾರೆ ಹೋಗ್ತಾರೆ, ನೀವು ಬೇಡ ನಿಮ್ಮ ವಿದ್ಯಾನ ಬೇಡ ಹೋಗ್ತೀವಿ ಅಂತಕೊಂಡಂತೇಳಿ ಹೋಗ್ತಾರೆ. ಆದರೆ ಉಪಮನ್ಯು ಆಗಲಿ ಅಂತಕೊಂಡು ಆದರೆ ದಿನಾಲು ಬಂದು ನನಗೆ ಭೇಟಿ ಆಗಬೇಕು ಅಂತ ಹೇಳಿದರು. ಬರ್ತಿದ್ದ, ಆಯ್ತು ಗುರುಗಳು ಏನಾದರೂ ಪ್ರಸಾದ ಕೊಡ್ತಾರೆ ಊಟ ತಿಂದರೆ ಆಯಿತು ಅಂತಕೊಂಡಂತೇಳಿ ತಿರುಗಿ ಹೋಗ್ತಿದ್ದ. 15 ದಿವಸ ತಿಂಗಳ ಗುರುಗಳು ಏನು ಕೊಡಲಿಲ್ಲ. ತಿಂಗಳಾದ್ಮೇಲೆ ಗುರುಗಳು ಕೇಳಿದ್ರು, ನೀ ಬರ್ತಿದ್ದಿ ನಮಸ್ಕಾರ ಮಾಡ್ತಿ, ನಾನು ನಿನಗೇನು ತಿನ್ನಲಿಕ್ಕೆ ಊಟಕ್ಕೇನು ವ್ಯವಸ್ಥೆ ಮಾಡಿಲ್ಲ, ಮತ್ತು ಹಂಗೂ ಘಟ್ಪುಟ್ಟು ಇದೆಯಲ್ಲ ಯಾಕಂತ. ಇಲ್ಲ ನಾ ಭಿಕ್ಷಾ ಬೇಡ್ತೀನಿ, ಬ್ರಹ್ಮಚಾರಿ 4 ಮಂದಿ ಭಿಕ್ಷಾ ಬೇಡ್ತೀನಿ, ಒಟ್ಟು ತುಂಬಲಿಕ್ಕೆ. ಇಲ್ಲ, ಏನು ಭಿಕ್ಷಾ ಅದರೊಳಗೆ ಬರ್ತದೆ ಅದನ್ನು ಗುರುಗಳಿಗೆ ತಂದುಕೊಡ್ಬೇಕು, ನಾನು ಕೊಡಬೇಕು, ನಾನು ಎಷ್ಟು ಕೊಡ್ತೀನಿ ತೊಗೋಬೇಕಿಲ್ಲ. ಪಾಪ ಭಿಕ್ಷಾ ಬಿಟ್ಕೊಂಡು ಬರ್ತಿದ್ದ ಗುರುಗಳ, ಇಡು ಹೋಗು. ಹಾಗೆ ಒಂದು ತಿಂಗಳು ಕಳೀತು. ಮತ್ತು ಗುರುಗಳು ಕೇಳಿದರು, ನೀ ತಂದು ಭಿಕ್ಷಾನ ಇಟ್ಕೋತೀನಿ, ಮತ್ತು ಅದು ಗಷ್ಟು ಮುಟ್ಟಿದಲ್ಲಿ ಹೆಂಗಿದ್ದೆ ಅಂತ. ಒಂದೆರಡು ದಿವಸ ನೋಡಿದೆ, ಮತ್ತು ಅದಕ್ಕೆ ಮತ್ತೆ ಎರಡನೇ ಸಲ ಭಿಕ್ಷಕ್ಕೆ ಹೋಗ್ತೀನಿ ಅಂತ. ಇಲ್ಲ, ಒಂದೇ ಸಲ ಭಿಕ್ಷಾ ಬೇಡಲಿಕ್ಕೆ ಶಾಸ್ತ್ರಗಳ ಅನುಮತಿ ಅದ, ಎರಡನೇ ಸಲ ಇಲ್ಲ ಅಂತ. ಸರಿ ಆಗಲಿ ಅಂತ. ಮತ್ತೊಂದು ತಿಂಗಳಾದಮೇಲೆ ಕೇಳಿದ್ರು, ಗಟ್ಮುಟ್ಟಿದ್ದೆಲ್ಲ ಮತ್ತೆ ಹೆಂಗೆ, 100 ಆಕಳವ, ಹಾಲು ಕುಡಿತೀನಿ, ಮುಂಜಾನೆ ಮಧ್ಯಾಹ್ನ ಪಯೋವ್ರತ ಮಾಡ್ತೀನಿ, ಆದ್ದರಿಂದಾಗಿ ಗಟ್ಮುಟ್ಟಿದ್ದೀನಿ ಅಂತ ತಿಳ್ಕೊಂಡಂತ. ಇಲ್ಲ, ಆಕಳ ಹಾಲು ಕರುಗಳ ಸಲುವಾಗಿ ಇರ್ತಕ್ಕಂಥದ್ದು ನೀವು ಉಪಯೋಗಿಸ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಂತ. ಹೀಗೆ ಒಂದು ತಿಂಗಳಾಯಿತು,
ಏನಪ್ಪ ಮತ್ತೆ ನಮಗೆ ಭಿಕ್ಷಾಗೆ ಹೊಂಟೇನು, ಒಮ್ಮೆ ನೀವು ಬೇಡ ಅಂದಮೇಲೆ ಇಲ್ಲ ನಾನು ಸರ್ವತ ಇಲ್ಲ ಅಂತ ಕೊಡಂತೆ ಮಾಡಲಿ. ಹಾಗಾದ್ರೆ ಮತ್ತೆ ಭಿಕ್ಷಾ ಬೇಡಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಮತ್ತು ಮುಂದೇನು ಮಾಡ್ತೀವಿ? ಕರುಗಳು ಹಾಲು ಕುಡಿ ಮುಂದೆ ಅದ್ರ ಬಾಯಿಂದ ಹನಿ ಹನಿ ಬೀಳ್ತಿರ್ತದೆ, ಅದನ್ನು ಕೈಯಿಂದ ಗುಚ್ಚಿಂದ ಇಡ್ತೀನಿ ಕುಡಿತೀನಿ. ಇವತ್ತಿನಿಂದ ಅದನ್ನೂ ಇಲ್ಲ, ಯಾಕಂದ್ರೆ ನಿನ್ನ ಮೇಲೆ ಪ್ರೀತಿಯಿಂದ ಅವು ಕುಡಿಲಾರ್ದೆ ನಿನ್ನ ಮೇಲೆ ಅವು ಬೆಚ್ಚ ಬಿಡ್ತಾವೆ, ಅದಕ್ಕೆ ಅನ್ಯಾಯ ಮಾಡ್ದಂಗೆ ಆಗ್ತದೆ, ಕುಡಿಬೇಡ. ಆಗಲಿ ಅಂತ ತಿಳ್ಕೊಂಡು ಎಷ್ಟು ಅದರಿಂದಾಗಿ ಒಮ್ಮೊಮ್ಮೆ ನಮ್ಮ ಕೆಲಸ ಆಗಬೇಕಾಗಿತ್ತು ಅಂದರೆ ಗುರುಗಳು ಪರೀಕ್ಷೆ ಮಾಡ್ತಾರೆ, ಎಷ್ಟು ನಮ್ಗೆ ಏನೂ ಕೆಲಸ ಆಗೋಲ್ತಲ್ಲ, ಎಷ್ಟು ನಂಬೇನಿ, ಒಂದು ಸಪ್ತಕ ಆಯ್ತು, ಎರಡು ಸಪ್ತಕ ಆಯ್ತು, ಮೂರು ಸಪ್ತಕ ಆಯಿತು, ಆಗೋ ತನಕನೂ ಬಿಡಬಾರ್ದು, ಬೆನ್ನತ್ತಬೇಕು ಆಗ್ತದೆ. ಯಾಕೆ ಭಾಳ ದೊಡ್ಡ ಫಲ ಕೊಡೋದಿತ್ತು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಸೇವೆ ತೊಗೋತಾರೆ ಅವ್ರು. ಆಗ ಮತ್ತೆ ಪಾಪ ನೋಡಿದೆ ಮೂರ್ನಾಲ್ಕು ದಿವಸ ಆಯಿತು, ಭಯಂಕರ ಹಸಿವೆ ಆಯಿತು. ಆಯ್ತು ಗುರುಗಳ ಮುಂದೆ ಹೋಗಿ ಹಸಿವೆ ಆಗಿದ್ರಿ, ಮುಂದೆ ಸಂಕಟ ಆಗಲಿ, ಮುಂದೆ ಇರ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಬೇಕು ಅಂತ ಬಂದ. ಹಾದಿಯೊಳಗೆ ಎಕ್ಕಿ ಗಿಡ ಕಾಣಿಸ್ತು, ಒಂದು ಐದೆಲೆ ಎಲೆ ಹರಿದ ತಿಂದ, ಭಯಂಕರ ಉಷ್ಣ, ಕಣ್ಣು ಹೋಗ್ಬಿಟ್ರು. ಮುಂದುವರಟ ನೋಡಿದ್ರೆ ಒಂದು ಬಾವಿ ಗೊತ್ತು ಕಾಣಿಸ್ಲಿಲ್ಲ, ಬಿಟ್ಬಿಟ್ಟ. ಪುಣ್ಯಕ್ಕೆ ಅದು ಹಾಳು ಬಾವಿ ಇತ್ತು, ಸ್ವಲ್ಪ ನೀರಿತ್ತು, ಒಳಗೆ ಹುಲ್ಲಿತ್ತು, ಹೀಗಾಗಿ ಅವಂಗೇನು ಪೆಟ್ಟತ್ತಲಿಲ್ಲ. ಅಲ್ಲೇ ಏನು ಮಾಡಬೇಕು, ಇನ್ನು ಗುರುಗಳೇ ಕಾರಬೇಕು, ಗುರುಗಳೇ ನೀವೇನು ನಮ್ಮ ಸಂರಕ್ಷಕರು ಅಂತ ತಿಳ್ಕೊಂಡು ಅಂತೇಳಿ. ಈ ಕಡೆಗೆ ಗುರುಗಳು ಯಾಕೋ ಇವತ್ತು ಬರಲಿಲ್ಲ ಶಿಷ್ಯ ಅಂತ ತಿಳ್ಕೊಂಡು ಅಂತೇಳಿ ಹುಡ್ಕೊಂಡು, ಏ ಉಪಮನ್ಯು ಉಪಮನ್ಯು ಅಂತ ತಿಳ್ಕೊಂಡು ಅಂತ ಹುಡುಕೊಂಡು ಹೊರಟರು. ಹುಡುಕೊಂಡು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಬಾವಿಯನ್ನು ಸರಿ ಬಂತು. ಗುರುಗಳೇ ಇಲ್ಲಿದ್ದೀನಿ ನಾನು ಅಂತ ತಿಳ್ಕೊಂಡು ಅಂತೇಳಿ. ಯಾಕೋ ಬಾವಿಯಾಗಿ ಬಿದ್ದಿದ್ದಿ? ಇಲ್ಲ, ಮೂರು ದಿವಸ ಆಯಿತು, ಭಾಳ ಹಸಿವೆ ಆಯಿತು, ಎಕ್ಕಿಯಲ್ಲಿ ತಿಂದೆ, ಅದಕ್ಕೋಸ್ಕರ ಹೀಗಾಯಿತು. ಹಿಂಗೆ ಆಗ ನಾನು ಒಂದು ಮಂತ್ರ ಹೇಳ್ತೀನಿ, ಅದನ್ನು ಅಶ್ವಿನಿ ದೇವತೆಗಳು ಉಪಾಸನೆ ಮಾಡು ಅಂತ ತಿಳ್ಕೊಂಡು ಅವರು ಅಶ್ವಿನಿ ಮಂತ್ರವನ್ನು ಕೊಟ್ಟಿದ್ದಾರೆ. ಉಪಾಸನೆ ಮಾಡು, ಅವ್ರು ಕಣ್ಣು ಕೊಡ್ತಾರೆ, ಆಮೇಲೆ ನನ್ನ ಹತ್ರ ಬಂದು ಭೇಟಿಯಾಗು ಅಂತ ತಿಳ್ಕೊಂಡು. ಆಗ ಅಶ್ವಿನಿ ದೇವತ್ ಅದನ್ನು ವಿಶ್ವಾಸದಿಂದ ಮಂತ್ರವನ್ನು ಉಪದೇಶ ಮಾಡಿದೆ, ಅದನ್ನು ಜಪ ಮಾಡಿದೆ. ಜಪ ಮಾಡಿದ ಕ್ಷಣಕ್ಕೇ ಆಗ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾದರು. ಯಾಕಪ್ಪ, ಯಾಕೆ ನಮ್ಮನ್ನು ಪ್ರಾರ್ಥನೆ ಮಾಡಿದೆ ಅಂತ ಕೇಳಿದೆ. ಇಲ್ಲ, ಕಣ್ಣು ಹೋಗ್ಯಾವ, ಕಣ್ಣಿಲ್ಲದೆ ನಾನು ಏನು ಮಾಡಲಿಕ್ಕೆ ಆಗಂಗಿಲ್ಲ, ಅದರ ಸಲುವಾಗಿ ನಾನು ಕಣ್ಣು ಬೇಕು. ಆಯಿತು, ನಮ್ಮನ್ನು ಕೊಡ್ತೀವಿ, ಅದರೊಂದು ಕರಾರು, ನಿನಗೆ ಒಂದು ರೊಟ್ಟಿ ಅಭಿಮಂತ್ರಣ ಮಾಡಿ ಕೊಡ್ತೀವಿ, ಬಕ್ರಿ, ಅದನ್ನು ನೀನೇ ತಿನ್ಬೇಕು, ಉಳಿದವ್ರು ಯಾರಿಗೂ ಕೊಡಬಾರದು. ಅವಾಗ ಅವನು ಹೇಳಿದೆ, ಇಲ್ಲ, ಈ ನಿಯಮ ಪರಿಪಾಲನೆ ಮಾಡಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದೆ. ಯಾಕೋ ಗುರುಗಳಿಗೆ ನಾನು ಕೊಡದೆ ಏನು ತೊಗೊಂಬಂಗಿಲ್ಲ, ಕಣ್ಣು ಬೇಡೇನಾಗಾದ್ರೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಇದಕ್ಕೆ ನಿಷ್ಠ ಅಂತ ತಿಳ್ಕೊಂಡು ಅಂತ ಕೇಳಿದೆ. ಆಯ್ತು ಅಂತ ತಿಳ್ಕೊಂಡಂತ ಹೇಳಿ ಅವರು ಬಕ್ರಿಕರೇನು ಕೊಡಲಿಲ್ಲ, ಕಣ್ಣು ಮೇಲೆ ಕೈ ಆಡಿಸಿದರು. ಕಣ್ಣು ಬಂದು ಕಣ್ಣು ಬಂದ ಕ್ಷಣ ಅವಕಾಶ ಹೇಗೋ ಮಾಡಿ ಮ್ಯಾಲೆ ಬಂದ. ಮ್ಯಾಲೆ ಬಂದ ಕ್ಷಣಕ್ಕೇನೆ ಆ ಕಾಲಕ್ಕೆ ಒಂದು ಎತ್ತು ಅಲ್ಲಿ ಬಂತು, ನೋಡು ನಿನ್ನ ಈ ಗುರುಸೇವೆಯಿಂದ ಸಂತುಷ್ಟನಾಗೇನೆ, ನಿನಗೆ ನಾನು ಬ್ರಹ್ಮಜ್ಞಾನ ಅಂತ ಏನದು, ಅದು ನಾಲ್ಕು ಪಾದ ಒಳಗದ, ಮೊದಲೇ ಪಾದ ನಿನಗೆ ಉಪದೇಶ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಅದು ಉಪದೇಶ ಮಾಡ್ತೀನಿ. ಅದನ್ನು ತೆಗೆದುಕೊಂಡು ಭಾಳ ಸಂತೋಷ ಆಯಿತು, ಮುಂದೊರಟ. ಅಷ್ಟೊತ್ತಿಗೆ ಒಂದು ಪಕ್ಷಿ ಬಂತು, ಇಲ್ಲ ಮತ್ತೆ ನಿನಗೆ ಬ್ರಹ್ಮಜ್ಞಾನದ ಎರಡನೇ ಪಾದ ಉಪದೇಶ ಮಾಡ್ತೀನಿ. ಮುಂದೆ ಹೋದ ಕ್ಷಣಕ್ಕೆ ಇನ್ನೊಂದು ಪ್ರಾಣಿ ಬಂತು, ಬ್ರಹ್ಮಜ್ಞಾನದ ಮೂರನೇ ಪಾದ ನಿನಗೆ ಉಪದೇಶ ಮಾಡ್ತೀನಿ ಅಂತ ತಿಳ್ಕೊಂಡು. ಆನಂತರ ಮದ್ಗು ಅಂತ ತಿಳ್ಕೊಂಡಂತಕ್ಕಂಥ ಒಂದು ವಿಶಿಷ್ಟವಾದ ಪ್ರಾಣಿ, ಬ್ರಹ್ಮಜ್ಞಾನದ ಉಳಿದ ಭಾಗ ನಿನಗೆ ಉಪದೇಶ ಮಾಡ್ತೀನಿ ಅಂತ. ಯಾಕೆ ಬ್ರಹ್ಮಜ್ಞಾನದಲ್ಲಿ ನಾಲ್ಕು ಪಾದ ನಿಮಗೆ ಗೊತ್ತದೆ, ಒಂದು ಸಮನ್ವಯ ಪಾದ, ಇನ್ನೊಂದು ಅವಿರೋಧಾಧ್ಯಾಯ, ಅವಿರೋಧ ಪಾದ, ಭಕ್ತಿ ಪಾದ, ಗತಿಪಾದ, ಫಲಪಾದ. ಬಂದ ತಕ್ಷಣ ಗುರು ಹತ್ರ ಬಂದ, ಒಳ್ಳೆ ಬ್ರಹ್ಮಜ್ಞಾನ ಪಡೆದಿದ್ದರಿಂದ ಒಳ್ಳೆ ತೇಜಸ್ಸು ಬಂದಿತ್ತು. ತೇಜಸ್ಸು ಬಂದಿದ್ದರಿಂದ ಆ ಕಾಲದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಗುರುಗಳಿಗೆ. ನೋಡಿದರು, ಆಯ್ತಲ್ಪ ಬ್ರಹ್ಮಜ್ಞಾನ ಸಿಗ್ತಲ್ಲ ನಿಮಗೆ, ಅಂದರೆ ಗುರುಗಳ ಭಕ್ತಿಯಿಂದ ಅಧ್ಯಯನ ಮಾಡದೇದು ತತ್ವಜ್ಞಾನ ಬರ್ತದೆ.
ಎಷ್ಟೋ ಅವರ ಅನುಗ್ರಹದಿಂದ ಎಲ್ಲ ನೆನಪಾಗುತ್ತ ಹೋಗ್ತದೆ. ಇದನ್ನು ಗುರುಕುಲದಲ್ಲಿದ್ದವರಿಗೆ ಇದು ಭಾಳ ಸಲ ಅನುಭವಕ್ಕೆ ಬರ್ತದೆ. ಯಾಕೆಂದರೆ ಗುರುಗಳ ಅನುಗ್ರಹ ಹೇಗಾಗ್ತದೆ ಅಂತ ಅನ್ನೋದು ಹೇಳಲಿಕ್ಕೆ ಬರೋಂಗಿಲ್ಲ. ಒಂದು ಸರ್ತಕ ನಾನು ಬನಾರಸ್ ಎಕ್ಸಾಮಿನೇಷನ್ ಕೂತ್ಕೊಂಡಿದ್ದೆ. ಅವತ್ತು ಪೇಪರ್ ಭಗವದ್ಗೀತಾ ಶಂಕರ ಭಾಷ್ಯ ಪೇಪರ್ ಇತ್ತು. ಎರಡನೇ ಪೇಪರ್ ಆದಮೇಲೆ ನನಗೆ ಜ್ವರ ಬಂದುಬಿಟ್ಟು, ಹಿಂಗಾಗಿ ಏನು ಓದಲಿಕ್ಕಾಗಿಲ್ಲ, ಏನಿಲ್ಲ, ಮಲ್ಕೊಂಡೆ. ಮರುದಿವಸ ಏನು ನಮ್ಮ ಭಾಷೆ ಇತ್ತಂದ್ರೆ ಗೊತ್ತು, ಕೇಳಿ ಗೊತ್ತಿರ್ತದೆ, ಏನೋ ಬರಿಬೋದು. ಅವ್ರ ಭಾಷೆದೊಳಗೆ ಏನೋದು ಯಾರಿಗೆ ಗೊತ್ತು, ಅದಕ್ಕೆ ಪರೀಕ್ಷೆಗೆ ಹೋಗೋದು ಬೇಡ ಅಂತ ತಿಳ್ಕೊಂಡಂತೆ. ಮತ್ತು ಸಾಧಾರಣ ಆಗಲಿ ಅಂತ ಸುಮ್ಮ ಕೂತಿದ್ದೆ. ಸಾಧಾರಣ 9 ಗಂಟೆಗೇನು ಆಚಾರ ಹೊರಗೆ ಬಂದರು, 11 ಗಂಟೆಗೆ ಪರೀಕ್ಷೆ. ಯಾಕೋ ಇನ್ನೂ ಪರೀಕ್ಷೆಗೆ ಹೋಗಿಲ್ಲ ಅಂತ, ಪರೀಕ್ಷೆ ಆದಂತೇಳಿ ಹೇಳ್ದಲ್ಲ ಅಂತ ತಿಳ್ಕೊಂಡಂತೆ. ಅದಕ್ಕೆ ನಾ ಇಲ್ಲ, ಮತ್ತು ನಂದು ಏನು ಓದಲಿಕ್ಕೆ ಓದಿಲ್ದು ಆಗೇ ಇಲ್ಲ, ಜ್ವರ ಬಂದಿದ್ದರಿಂದ ಒಟ್ಟ ಪುಸ್ತಕನೇ ಹಿಡಿದಿಲ್ಲ, ಹಿಂಗಾಗಿ ಹೋಗೇನು ಬರೀಲಿ ಅಂತ. ಹಿಂಗೆ ಅಂತಂದರು. ಒಳಗೆ ಹೋದರು, ಸ್ವಲ್ಪ 15 ಮಿನಿಟ್ ಆಮೇಲೆ ಹೊರಗೆ ಬಂದರು. ಹೋಗಿ ಟ್ಯಾಕ್ಸಿ ತೊಗೊಂಬ ಅಂತಕೊಂಡಂತೆ. ಆಯ್ತು ಗುರುಗಳು, ಯಾರನ್ನು ಟ್ಯಾಕ್ಸಿ ತಂದು ಕೂಡಂತ, ನಿನಗೆ ಪರೀಕ್ಷಾ ಹಾಲಿಗೆ ಬಿಡ್ತೀನಿ. ಇಲ್ಲ ಗುರುಗಳು, ಏನೂ ಓದಿಲ್ಲ, ನಾ ಹೇಳ್ತೀನಿ ನಡೆದಿನ. ಟ್ಯಾಕ್ಸಿಯೊಳಗೆ ಕೂಡಿಸ್ಕೊಂಡು ನಮ್ಮ ಸೆಂಟರು ಆವಾಗ ಭುವನೇಶ್ವರದೊಳಗೆ ಸ್ಟಾಕ್ ಎಕ್ಸ್ಚೇಂಜ್ ಅದೆಲ್ಲ ಅಲ್ಲಿ ಅಲ್ಲಿ GT ಹೈಸ್ಕೂಲ್ ಅಂತದ್ದು, ಅಲ್ಲಿ ಸೆಂಟರ್ ಇತ್ತು. ಮಾಟುಂಗದಿಂದ ಅಲ್ಲಿ ತನಕ ಹೋಗೋ ತನಕ ಶಂಕರ ಭಾಟಿಗೆ ಬೇಕಾದ ಗೀತ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನದ ಅಂತಕೊಂಡಂತೇಳಿ ನಾ ಹೇಳ್ತೀನಿ, ಕೇಳ್ಕೊತ ಹೋಗು ಸಾಕಂತ ಹೇಳಿದ್ರು. ಸಾಧಾರಣ 45 ನಿಮಿಷ ಬೇಕಾಯಿತು ಅವಾಗ, ಎಷ್ಟು ಈಗಿನ ನಂತರ ಸಿದ್ದಿದ್ದಿಲ್ಲ. ಮುಟ್ಟಿದೆ 11 ಒಳಗಾಗಿ ಮುಟ್ಟಿದೆ. ಆ ನಂತರ ಅವ್ರು ಏನು ಹೇಳಿದರು, ಅದೇ ಪ್ರಶ್ನೆಗಳು ಬಂದಿದ್ದು, ಅದೇ ಉತ್ತರ ಬರದೆ 95 ಮಾರ್ಕ್ಸ್ ಸಿಕ್ತು. ಯಾವ ಪುಸ್ತಕ ಓದಿದ್ದಿಲ್ಲ. ಅಂದರೆ ಗುರುಗಳ ಅನುಗ್ರಹ ಹೇಗಿರ್ತದೆ ಅಂತ ತಿಳ್ಕೊಂಡಂತಂದರೆ, ಗುರುಗಳು ನಮ್ಮ ಕೂತು ಪಾಠ ಹೇಳಬೇಕು, ಇದೇ ಮಾಡಬೇಕು ಅಂತಿಲ್ಲ, ನಮ್ಮ ಮೇಲೆ ಅನುಗ್ರಹ ಮಾಡಿದರೆ ಸಾಕು. ತಾತ್ಪರ್ಯ ಅದಕ್ಕೋಸ್ಕರವೇ ಗುರುಪ್ರಸಾದೋ ಬಲವಾನ್. ಆಗ ಉಪಮನ್ಯು ಹೇಳ್ದ, ಮತ್ತು ಅವರು ಹೇಳಿದ್ರು, ನಿನಗೆ ಬ್ರಹ್ಮಜ್ಞಾನ ಆಗಿಬಿಟ್ಟದ, ಸಂತೋಷ, ಇನ್ನು ಮನೆಗೆ ಹೋಗ್ಬೋದು ಅಂತೇಳಿ. ಅವನು ಹೇಳ್ದ, ನನಗೆ ನೀವು ಗುರುಗಳು, ನಿಮ್ಮ ಮುಖಾಂತರ ತತ್ವಜ್ಞಾನ ಬರದೇ ಹೊರತು ನನಗದು ಫಲಿಸೋಂಗಿಲ್ಲ. 4 ಜನ ಅವ್ರು ಹೇಳಿದ್ರು, ನಿನಗೆ ಉಪದೇಶ ಮಾಡಿದವ್ರು ಬರೀ ಪಶುಗಳು ಪ್ರಾಣಿಗಳಲ್ಲಪ್ಪ, ಮೊದಲು ಅಗ್ನಿ ಬಂದ, ಆಮೇಲೆ ವರುಣ, ಆನಂತರ ಅರ್ಯಮ, ಆನಂತರ ವೈದ್ಯರು ನಿನಗೆ ಉಪದೇಶ ಮಾಡ್ಯಾರ. ಇಲ್ಲ, ನಿಮ್ಮ ಕಡೆಯಿಂದ ಉಪದೇಶ ಬರಬೇಕು, ಆಗಲೇ ನನಗೆ ಉದ್ಧಾರ ಅಂತಕೊಂಡಂತಾದಾಗ, ಆ ಕಾಲಕ್ಕೆ ಅವರು ಆಚಾರ್ಯರು ಈ ಶ್ಲೋಕ ಹೇಳ್ತಾರೆ, ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಂ. ಬೇರೆಯವರಿಂದ ಎಷ್ಟು ವಿದ್ಯೆ ಪಡೆದ್ರೇನು, ಬೇರೆ ಪುಸ್ತಕಗಳಿಂದ ಎಷ್ಟು ವಿದ್ಯೆ ಪಡೆದ್ರೇನು, ಗುರುಗಳ ಅನುಗ್ರಹದಿಂದ ಏನು ವಿದ್ಯೆ ಬರ್ತದೆ ಅದು ನಮ್ಮ ಜೀವನದಲ್ಲಿ ಫಲಿಸ್ತದೆ. ಯದ್ಗುರು ಸುಪ್ರಸನ್ನಸ್ಸನ್, ಗುರುಗಳು ನಮ್ಮ ಮೇಲೆ ಸಂತುಷ್ಟರಾಗಿ ನಮಗೆ ಏನು ಯಾವ ವಿದ್ಯೆಯನ್ನು ಕೊಡ್ತಾರೆ, ಆ ವಿದ್ಯೆಯೇ ನಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಫಲಿತವಾಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ತನ್ನಾನ್ಯಥಾ ಭವೇತ್, ಶುಭಾನ್ ಧ್ಯಾಯಂತೆ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತೆ. ಇನ್ನು ಗುರುಗಳನ್ನು ಸ್ವೀಕಾರ ಮಾಡಿದ ಮೇಲೆ ನಮ್ಮ ಜೀವನದೊಳಗೆ ಕೆಲವು ಒಳ್ಳೆಯದು ಆಗ್ಬೋದು, ಕೆಲವು ಕೆಡುಕು ಆಗ್ಬೋದು. ಏನಪ್ಪ ಗುರುಗಳ ಕೆಲಸ ಆಗಬೇಕು ಅಂತ ಏನೋ ಹೋಮ ಮಾಡಿದ್ವಿ, ಹವನ ಮಾಡಿದ್ವಿ, ಅಥವಾ ಪಂಚಾಮೃತ ಅಭಿಷೇಕ ಪತ್ರ, ಅದರ ಅದರಾತ್ರಿ ಪಾದ್ರ ಆರಾಧನೆ, ಪಂಚಾಭಿಷೇಕ ಮಾಡಿದ್ವಿ. ಒಂದೆರಡು ದಿವಸದಾಗ ಏನೋ ಒಂದು ನಮಗೆ ಬೇಡದ ಆಯಿತು. ಏನಪ್ಪ ಬೃಂದಾವನಕ್ಕೆ ಅಭಿಷೇಕ ಮಾಡಿದ್ವಿ, ನಿಂಗೆ ಆಯ್ತೇನೆ ಯಾರಿಗೆ ಗೊತ್ತು ಅಂತ ತಿಳ್ಕೊಂಡು ಅಂತೇಳಿ, ಈ ರೀತಿ ಸರ್ವಥಾ ಮಡಬೇಡ ಅಂತಕೊಂಡಂತ ಹೇಳ್ತಾ ಇದ್ದಾರೆ. ಸ್ಪಷ್ಟ ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾಯಿತು ಗುರುಗಳ ಅನುಗ್ರಹದಿಂದಾಗಿದೆ, ನಮ್ಮ ಜೀವನದಾಗ ಇನ್ನೂ ಏನೋ ಕೆಟ್ಟದ್ದಾಗಿದೆ ನನ್ನ ಪಾಪದಿಂದ, ನನ್ನ ಪ್ರಾರಬ್ಧ ಕ್ರಮದಿಂದಾಗಿದೆ, ಇದು ಗುರುಗಳ ಅನುಗ್ರಹದಿಂದ ದೂರ ಆಗ್ತದೆ ಅಂತಕೊಂಡಂತೆ ಅನ್ಬೇಕೆ ಹೊರತು, ನಾನು ಗುರುಗಳಿಟ್ಟು ಸೇವಾ ಮಾಡಿದೆ ಆದರೂ ಕೆಲಸ ಆಗಲಿಲ್ಲ, ಏನು ಪ್ರಯೋಜನ ಇಲ್ಲ, ಸರ್ವಥಾ ಅನ್ನಬಾರ್ದು ಅಂತಕೊಂಡಂತಂದಿದ್ದೆ. ಶುಭಾನ್ ಧ್ಯಾಯಂತೆಯೇ ಕಾಮನ್, ತನಗೆ ಏನೇನು ಮಂಗಲಕರ ಆಗ್ಯದ ಇದು ಗುರುದೇವ ಪ್ರಸಾದ ಜಾನ್, ಗುರುಗಳು ದೇವರ ಅನುಗ್ರಹದಿಂದ ನನಗೆ ಒಳ್ಳೆಯದಾಗ್ಯದ,
ಇನ್ನು ನನಗೇನೋ ಜೀವನದೊಳಗೆ ಸಮಸ್ಯೆ ಬಂದದ, ಅದು ನನ್ನ ಪ್ರಾರಬ್ಧ ಕರ್ಮದಿಂದ ಬಂದದೆ ಹೊರತು ಇದು ಗುರುಗಳನ್ನು ದೇವರನ್ನು ಇಲ್ಲದೆ ಎಷ್ಟೊಂದು ಹೇಳ್ತಾರೆ. ಏನು ರೀ ಸತ್ಯನಾರಾಯಣ ಪೂಜೆ ನಮಗೆ ಆಗಿ ಬರೋಂಗಿಲ್ಲ ರೀ, ಈ ತಿರುಪತಿ ಯಾತ್ರೆ ನಮಗೆ ಆಗಿ ಬರೋಂಗಿಲ್ಲ, ನಮಗೇನು ಅದಕ್ಕೆ ಹೋಗೋಂಗಿಲ್ಲ, ಇವೆಲ್ಲ ಹುಚ್ಚುತನದ ಪ್ರಭಾವಗಳು ಅಂತ ತಂದಿದ್ದಾರೆ. ಸ್ಮೃತ್ವಾ ಗುರುಂ ಪೂರ್ವ ಗುರುಂ ಆದಿ ಮೂಲ ಗುರುಂ ತಥಾ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧವ. ದಿನಾಲು ಪಾಠ ಓದೋಕ್ಕಿಂತ ಮೊದಲು, ಪಾಠ ಕೇಳೋಕ್ಕಿಂತ ಮೊದಲು ಶ್ರೀ ಗುರುಭ್ಯೋ ನಮಃ ಅಂತಕೊಂಡಂಥೇಳಿ ನಮಗೆ ಯಾರು ಗುರುಪದೇಶ ಮಾಡ್ಯಾರ, ಬಹುಶಃ ತಂದಿನೂ ಮಾಡಿರ್ಬೋದು, ಅವರನ್ನೇ ನೆನೆಸ್ಬೇಕು. ಅವರು ಮುಖ್ಯ ಮೊದಲನೇ ಗುರು. ಎರಡನೇ ಗುರು ನಮಗೆ ಯಾರು ಪಾಠ ಹೇಳಿಕೊಟ್ಟಾರ ಅವರ ಗುರುಗಳು, ಆನಂತರ ಅವರ ಗುರುಗಳು, ಆನಂತರ ಪೀಠಾಧೀಶರು, ಆನಂತರ ತದಂತರ್ಗತ ವಾಯುದೇವರು, ತದಂತರ್ಗತ ಪರಮಾತ್ಮ. ಈ ಕ್ರಮದಲ್ಲಿ ದಿನಾಲು ನೆನೆಸ್ಬೇಕು. ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಗುರುಭ್ಯೋ ನಮಃ, ಭಗವತ್ ಶ್ರೀಮದಾನಂದ ಭಗತ್ಪಾದಾಚಾರ್ಯಭ್ಯೋ ನಮಃ, ಈ ರೀತಿಯಾಗಿ ಭಾರತೇ ನಮಃ, ಸರಸ್ವತಿಯೇ ನಮಃ ಇತ್ಯಾದಿ ಕ್ರಮದಲ್ಲಿ ಆ ಗುರುಗಳನ್ನು ನೆನೆಸಬೇಕು. ಹಾಗೆ ಹೇಳಿ ನಾವು ವಿದ್ಯಾಭ್ಯಾಸ ಮಾಡಿದರೆ ಅದು ನಮಗೆ ಸಿದ್ಧಿ ಆಗ್ತದೆ. ನೀವು ಪ್ರವಚನ ಕೇಳಿ ಕೂತರೂ ಮೊದಲು ಈ ರೀತಿ ಗುರುಭ್ಯೋ ನಮಃ ಪರ ನೆನೆಸ್ಬೇಕು. ಪಾಠ ಕೇಳಬೇಕಾದರೂ ಇದನ್ನು ನೆನೆಸ್ಬೇಕು. ನೀವೇ ಸ್ವಂತ ಓದಬೇಕಾದರೂ ಈ ರೀತಿ ನೆನೆಸಿದರೆ ಅವತ್ತಿನ ಓದಿದ್ದು ನೆನಪುಳಿತದೆ, ಸಫಲ ಆಗ್ತದೆ. ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಪಾಠ ಓದಬೇಕೆಂದ್ರೆ ಗುರುಗಳನ್ನು ನಂಬಿವಲ್ಲ ಅಂತ ತಿಳ್ಕೊಂಡಂತ ಇಲ್ಲ, ಗುರುಗಳ ಆಜ್ಞೆ ಇದೆ ಪಾಠ ಓದ್ರಿ ಅಂತ ತಿಳ್ಕೊಂಡು ಅಭ್ಯಾಸ ಮಾಡಬೇಕು. ಬರೀ ಗುರುಗಳನ್ನ ನಂಬಿಲ್ಲ, ಪಾಠವನ್ನು ಶ್ರವಣ ಮಾಡ್ತಿರ್ಬೇಕು, ಪಾಠವನ್ನು ಶ್ರವಣ ಮಾಡ್ತಿರ್ಬೇಕು ಯಾವಾಗಲೂ. ಯಾಕೆ ಅಂತ ತಿಳ್ಕೊಂಡಂತಂದರೆ ಜ್ಞಾನಾದೃತೇನೈವ ಮುಕ್ತಿ. ಜ್ಞಾನ ಪಡೆಯದೇ ಇದ್ದರೆ ಮುಕ್ತಿ ಆಗೋದಿಲ್ಲ. ಜ್ಞಾನಂ ನೈವ ಗುರೋರ್ವಿನ, ಗುರುಗಳಿಲ್ಲದೆ ಯೋಗ್ಯ ಜ್ಞಾನ ನಮಗೆ ಬರೋದಿಲ್ಲ. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಆದ್ದರಿಂದ ಯಾವಸನಿಗೆ ಶ್ರೇಯಸ್ಸಬೇಕಾಗಿದೆ, ಒಬ್ಬರನ್ನು ಗುರುಗಳನ್ನು ಮಾಡಿಕೊಳ್ಳಬೇಕು, ಅವರಿಗೆ ಶರಣು ಹೋಗಬೇಕು. ತತ್ರ ಭಾಗವತಾನ್ ಧರ್ಮಾನ್, ಗುರುಗಳ ಹತ್ರ ಹೋಗಿ ಹರಟಿ ಹೊಡಿಬಾರ್ದು, ಗುರುಗಳ ಹತ್ರ ಹೋಗಿ ಪಾಲಿಟಿಕ್ಸ್ ಮಾತಾಡಬಾರ್ದು, ಗುರುಗಳ ಹತ್ರ ಹೋಗಿ ಏನೇನು ಉಳಿದ ವಿಷಯಗಳನ್ನೆಲ್ಲ, ಗುರುಗಳ ಹತ್ರ ಹೋಗಿ ಭಾಗವತ ಧರ್ಮಗಳನ್ನು ಅದನ್ನು ಕಲಿಬೇಕು. ಗುರು ಆತ್ಮದೈವತ, ಅಲ್ಲಿ ಕೂಡ ಹೇಗೇನಂತಂದರೆ ಗುರುಗಳು, ಆನಂತರ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ. ಈ ರೀತಿ ಅನುಸಂಧಾನದಿಂದಲೇ ಭಾಗವತ ಧರ್ಮಗಳನ್ನು ಅಂದರೆ ವಿಷ್ಣು ಸರ್ವೋತ್ತಮತ್ವ, ವಾಯುಜೈವೋತ್ತಮತ್ವ ಇತ್ಯಾದಿ ವಿದ್ಯೆಗಳನ್ನು ಅವರಿಂದ ಪಡೆಯಬೇಕು. ಪರಮಾತ್ಮನಾಗಲಿ ಗುರುಗಳಾಗಲಿ ಅಮಾಯಯ ಮನಸ್ಸಿನೊಳಗೊಂದೇನು ಹೇಗೆ ಇವರೇನು ಸುಮ್ಮನೆ ಸೆಲ್ಯೂಟ್ ಹೊಡಿಬೇಕಲ್ಲ ಹೊಡಿಬೇಕು ಅಂತ ತಿಳ್ಕೊಂಡಂತೇಳಿ ಆ ರೀತಿ ದೇವರಿಗೆ ಗುರುಗಳಿಗೆಲ್ಲ ಅಮಾಯಯ ಸ್ವಲ್ಪ ಮನಸ್ಸಿನಲ್ಲಿ ಮೋಸದ ವಿಚಾರ ಇಟ್ಕೊಳ್ಬಾರ್ದು, ವಂಚನೆಯ ವಿಚಾರವನ್ನು ಇಟ್ಟುಕೊಳ್ಳದೆ ಅನುವೃತ್ತಿಯ ಮನಃಪೂರ್ವಕವಾಗಿ ಅವರನ್ನು ನಂಬಿ ಗುರುಗಳಿಗೆ ಭಗವಂತನಿಗೆ ಶರಣು ಹೋದರೆ ತುಷ್ಯ ಆತ್ಮಾತ್ಮದೋ ಹರಿಹಿ, ಪರಮಾತ್ಮ ನಮ್ಮ ಮೇಲೆ ಸಂತುಷ್ಟನಾಗ್ತಾನೆ. ಅಹೋ ಭಾಗ್ಯಂ ಅಹೋ ಭಾಗ್ಯಂ ಗುರುಪಾದ ಅನುವರ್ತಿ ನಾಮ್, ಗುರುಗಳ ಶಿಷ್ಯರಾಗಿದ್ದಾರೆ, ಗುರುಗಳ ಅನುಗ್ರಹ ಅವ್ರ ಮೇಲೆ ಆಗ್ತಾ ಇದೆ, ಎಂಥ ಭಾಗ್ಯವಂತರಪ್ಪ ಅವರು, ಎಂಥ ಭಾಗ್ಯವಂತು, ಗುರುಗಳ ಅನುಗ್ರಹ ಪಾತ್ರರಾಗಿದ್ದಾರಲ್ಲ ಅಂಥವರಿಗೆ ಇಲ್ಲಿಯೂ ಸುಖ ಇದೆ, ಆನಂತರ ಪರತ್ರದಲ್ಲಿಯೂ ಸುಖ ಇದೆ, ಮೋಕ್ಷ ತು ನಿಶ್ಚಿತ, ಯಾವ ಸಂದೇಹವೂ ಇಲ್ಲ. ಅಹೋ ದೌರ್ಭಾಗ್ಯ ಮತುಲಂ ವಿಮುಖಾನಾಂ ಹರೌ ಗುರು, ದೇವರನ್ನು ನಂಬದೇ ಇದ್ದ, ಗುರುಗಳನ್ನು ನಂಬದೇ ಇರತಕ್ಕಂಥ ವ್ಯಕ್ತಿಗಳ ಜೀವನದಲ್ಲಿ ದೌರ್ಭಾಗ್ಯಗಳು, ಸಂಕಟದ ಮೇಲೆ ಸಂಕಟಗಳು, ಸಂಕಟದ ಮೇಲೆ ಸಂಕಟಗಳು ಬರುತ್ತವೆ. ಐಹಿಕಂ ಭ್ರಸತೆ ಸೌಖ್ಯಂ, ಎಷ್ಟೇ ಸಂಪತ್ತಿ ಎಷ್ಟು ಹಣ ಇದ್ದರೂ ಕೂಡ ಗುರುಗಳ ವಿರೋಧ ಮಾಡಿದ ವ್ಯಕ್ತಿ ಜೀವನದಲ್ಲಿ ದುಃಖವನ್ನೇ ಅನುಭವಿಸ್ತಾನೆ. ಅಷ್ಟೇ ಅಲ್ಲ, ಮುಂದೆ ನರಕಾದಿ ದುಃಖಗಳನ್ನು ಕೂಡ ಅನುಭವಿಸ್ತಾನೆ. ಅದಕ್ಕೆ ನಮ್ಮಲ್ಲಿ ಯದ್ಯತ್ ಸತ್ಕೃತ್ಯಜಂ ಪುಣ್ಯಂ ತತ್ಸರ್ವಂ ಗುರುವೇರ್ಪೇ, ದಿನಾಲು ಬೆಳಗಿನಿಂದ ಸಾಯಂಕಾಲ ಜಪ ತಪ ಹೋಮ ಹವನ ಶ್ರವಣಾದಿಯನ್ನು ಮಾಡ್ತೀವಿ, ಗುರುವಂತರ್ಗತ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣ ಮಾಡಬೇಕು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ, ಇದನ್ನು ನೆನಪಿನ ಇಟ್ಟುಕೊಳ್ಬೇಕು.
तेन तत् सफलं प्रोक्तम् अन्यथा निष्फलं भवेत्। गुरुः 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 इति जपतो नास्ति पातकं। गुरु 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 अंतिकोंडंत हेळि गुरुभ्यो नमः अंतिकोंडंत हेळि ಈ ರೀತಿಯಾಗಿ ಅವನು ಜಪ ಮಾಡ್ತಾ ಇರ್ತಾನೆ, ಅವನಿಗೆ ಪಾಪವೂ ಅವನ ಹತ್ರ ಬರೋದಿಲ್ಲ। ತಸ್ಮಾತ್ ಗುರುಪ್ರಸಾದ ಗುರುಗಳನ್ನುಗ್ರಹಕ್ಕೋಸ್ಕರ ವಿಚಾರವಂತನಾದ ವ್ಯಕ್ತಿ ತಪ್ಪದೇ ಗುರು ಸೇವೆಯನ್ನು ಮಾಡ್ತಾ ಇರಬೇಕು। ಗುರುಸೇವಾ ಗುರುಸ್ತೋತ್ರಂ, ಶಿಷ್ಯರ ಕರ್ತವ್ಯವೇನು? ಗುರುಗಳ ಸೇವಾ, ಗುರುಗಳ ಹೊಗಳಿಕೆ, ಅವರಲ್ಲಿ ಸಲ್ವತಾ ಯಾವುದೇ ದೋಷಗಳನ್ನು ಕಾಣದೇ ಇರುವಿಕೆ, ದೋಷ ದೃಷ್ಟಿ ಅನರ್ಥಾಯ। ಏ ನಮ್ಮ ಗುರುಗಳು ಹಿಂಗೆ ಮಾಡ್ತೀವಿ, ಏನು ಗುರುಗಳು ತಪ್ಪು ಮಾಡೋದು ಬಿಡು, ಸರ್ವಥಾ ಅನ್ನಬಾರದು। ಈ ರೀತಿ ಹೇಗೆಂದರೆ ಮಾಡಿದ್ದೆಲ್ಲೂ ವ್ಯರ್ಥವಾಗ್ತದೆ ಅಂತಂದಿದ್ದೆ। ಈ ಉಪದೇಶ ಮಾಡಿದವರು ರುದ್ರದೇವರು ಪಾರ್ವತೀದೇವಿಗೆ ಉಪದೇಶ ಮಾಡ್ತಾರೆ। ದೋಷ ದೃಷ್ಟೇನ ಅನರ್ಥಾಯ, ಗುರುಗಳಲ್ಲಿ ದೋಷ ಕಾಣೋದು ಏನು ರೀ? ಈ ಸ್ವಾಮಿಗಳು ಹೆಂಗಿದ್ದಾರಲ್ಲ, ಸರ್ವಥಾ ನಿಮ್ಮ ಮನಸ್ಸಲ್ಲಿ ಬರಬಾರ್ದು। ಅವ್ರು ಹೆಂಗಿದ್ದಾರೆ ಏನಿದ್ದಾರೆ ಅವದು ನಮಗೆ ಅರ್ಥ ಆಗೋದಿಲ್ಲ। ಅವ್ರು ಯಾವಾಗಲೂ ನಮ್ಮ ಆರಾಧ್ಯರೇ ಅಂತಂತಕ್ಕಂಥ ರೀತಿಯಲ್ಲಿ ಇಲ್ಲ, ನಾಲ್ಕು ಜನ ಕೊಡೋದು, ಸ್ವಾಮಿಗಳನ್ನ ಬೇಕೋದು ಕೊಡೋದು ಅಥವಾ ಗುರುಗಳನ್ನ ಬೇಕೋದು ಕೊಡೋದು, ಇದರಿಂದ ಕೇವಲ ಅನರ್ಥ ಆಗ್ತದೆ ಜೀವನದಲ್ಲಿ। ಈ ಮಾತನ್ನು ರುದ್ರದೇವರು ಪಾರ್ವತೀದೇವಿಗೆ ಹೇಳಿದ್ದಾರೆ। ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುಯಾನಿ ನಾಂ, ಇನ್ನು ಮಧ್ವ ಮತದಲ್ಲಿರ್ತಕ್ಕಂಥವರಿಗಂತೂ ನಿಶ್ಚಿತವಾಗಿ ಭಾಗ್ಯವಂತರು। ಯಾಕೆ ಅಂತಂದರೆ ದೈವಂ ರಮಾಪತಿ ಯೇಷಾಂ, ಮಧ್ವ ಮತದಲ್ಲಿರ್ತಕ್ಕಂಥವರಿಗೆ ಶ್ರೀಹರಿ ದೇವತಾ, ಭಾರತೀಪತಿ ವಾಯುದೇವರು ಗುರುಗಳು, ಪರಮಗುರುಗಳು। ಆದ್ದರಿಂದ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನೇ, ಇದೇ ನಿಶ್ಚಿತವಾಗಿರ್ತದೆ। ಸರ್ವಧರ್ಮಾನ್ ಪರಿತ್ಯಜ್ಯ ಗುರೋರ್ ಧರ್ಮಾನ್ ಸಮಾಚಾರ, ನೀನು ಮಾಡಿದ ಎಲ್ಲ ಧರ್ಮಾಚರಣೆಯ ಫಲವನ್ನು ಗುರುಗಳಿಗೆ ಸಮರ್ಪಣೆ ಮಾಡು, ಗುರುಗಳು ಹೇಳಿದ ಕೆಲಸಗಳನ್ನು ಮಾಡು। ನಗೋರೋರ್ ಅಧಿಕಂ ಕಿಂಚಿತ ಪುರುಷಾರ್ಥ ಚತುಷ್ಟಯೇ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿಯೂ ಕೂಡ ಗುರು ಅನುಗ್ರಹಕ್ಕಿಂತ ಹೆಚ್ಚಿನ ಫಲ ಜಗತ್ತಿನಲ್ಲಿ ಯಾವುದೂ ಇಲ್ಲ। ಸಾಧನಂ ವಿದ್ಯತೆ ದೇವಿ ಗುರುರಾಜ್ಞಾಂ ನ ಲಿಂಗೇತ್, ಗುರುಗಳ ಅನುಗ್ರಹದಿಂದಲೇ ಎಲ್ಲವೂ ಸಿಗ್ತದೆ। ಆದ್ದರಿಂದ ಪಾರ್ವತಿ ಗುರುಗಳ ಆಜ್ಞೆಯನ್ನು ಎಂದಿಗೂ ಮೀರಬಾರದು। ಯಾಕೆ ಅಂತಕೊಂಡು ಅಂತಂದರೆ ಹಿಂದಿನ ಜನ್ಮದಲ್ಲಿ ಮೀರಿ ಹೋಗಿದ್ದರಿಂದ ಅವಳ ದೇಹ ಬಿಡಬೇಕಾಯಿತು, ದಕ್ಷಯಜ್ಞಕ್ಕೆ ಹೋಗಬೇಡ ಅಂತ ಸತಿಗೆ ರುದ್ರದೇವರು ಹೇಳಿದರು। ಆದರೂ ಏನು ಮೌನಂ ಸಮತಿ ಲಕ್ಷಣಂ ಅಂತ ಹೋದಲು, ದೇಹ ಬಿಡಬೇಕಾಯಿತು। ಆದ್ದರಿಂದಾಗಿ ಗುರುಗಳ ಆಜ್ಞೆಯನ್ನು ಎಂದಿಗೂ ಮೀರಬಾರ್ದು। ದೇಹದಾತ್ ಪಿತುರೇವಾಯಂ ಅಧಿಕೋ ಜ್ಞಾನದಾನತ, ಮೊದಲೇದ್ದು ದೇಹ ಕೊಟ್ಟ ತಂದೆ ತಾಯಿ ಮೊದಲೇ ಗುರು, ಆನಂತರ ಜ್ಞಾನ ಕೊಟ್ಟ ಗುರುಗಳು ಅವರಿಗಿಂತ ಉತ್ತಮರಾಗಿರ್ತಕ್ಕಂಥ ಗುರುಗಳು ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾರೆ। ಆದ್ದರಿಂದ ಪಿತಾ ಮಾತಾ ತಥಾ ಭ್ರಾತ, ತಂದೆ ತಾಯಿ ಅಣ್ಣ ತಮ್ಮ ಇವರೆಲ್ಲ ಸುಮ್ಮನೆ ಸಂಸಾರದಲ್ಲಿ ಸಿಲುಕಿಸ್ತಾರೆ, ಎಲ್ಲರೂ ನಮ್ಮ ಸಂಸಾರದಲ್ಲಿ ಸಿಲುಕಾಕ್ತಕ್ಕಂಥವರು। ಗುರುರೇಖ ಸದಾ ಸೇವ್ಯ, ಅವ್ರ ಜೊತೆಗೆ ಎಷ್ಟು ಪ್ರೀತಿ ಅವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ ಮಾಡಿಕೊಡ್ಬೇಕು। ಆದರೆ ಗುರು ಸೇವಾ ಮಾತ್ರ ನಮಗೆ ಸಂಸಾರದಿಂದ ನಮ್ಮನ್ನು ಉದ್ಧಾರ ಮಾಡ್ತದೆ। ಗುರುಭಕ್ತ ಸದಾ ಸೇವ್ಯೋ, ಇನ್ನು ಯಾರು ಗುರುಭಕ್ತರಿದ್ದಾರೆ ಅವರ ಸೇವೆ ಮಾಡಿದರೂ ಫಲ ಸಿಗ್ತದೆ ನಮಗೆ। ಸಾಕ್ಷಾತ್ ಗುರುಗಳು ಸಿಗದೇ ಇದ್ದರೆ ಗುರುಗಳ ಭಕ್ತರು ಇರ್ತಾರಲ್ಲ ಅವರ ಸೇವೆ ಮಾಡಿ, ಗುರುಭಕ್ತರ ದರ್ಶನ ಮಾಡಿದರು ಇವರೆಲ್ಲ ಗುರುಭಕ್ತರು, ವಾದರಾಸಿ ಪಾದಗಳವರು ಇವರೆಲ್ಲ ವ್ಯಾಸರಾಯರು ಸತ್ಯಬೋಧರು ತಮ್ಮ ಗುರುಗಳನ್ನು ಪೂರ್ತಿ ನಂಬಿದವರು, ಅವರ ದರ್ಶನವೂ ಕೂಡ ನಮ್ಮ ಭಾಗ್ಯಕ್ಕೆ ಉಪಕಾರವಾಗ್ತದೆ। ಮನೋಮಯ ಗಾಹತೆ ದೇವಿ, ಯಾವಾಗಲೂ ನನಗೆ ಅನ್ನಿಸ್ತಿರ್ತದೆ ನನ್ನ ಗುರುಗಳ ದರ್ಶನ ಯಾವಾಗಲೂ ಮಾಡ್ತೀನಿ, ನನ್ನ ಗುರುಗಳ ದರ್ಶನ ಯಾವಾಗ ಮಾಡ್ತೀನಿ ಅಂತೇಳಿ। ರುದ್ರದೇವರ ಗುರುಗಳು ವಾಯುದೇವರು, ಸರ್ವೇ ಧರ್ಮ ಕೃತಾಸ್ತೇನ ಸರ್ವತೀರ್ಥಾನಿ ತೇನ ಚ ಯಶಸ್ಯಾತ್ ಗುರುವಾಕ್ಯೇಶು, ಗುರುಗಳ ಮಾತಿನಲ್ಲಿ ಅವನಿಗೆ ಭಕ್ತಿ ಇದೆ, ಯಾರು ಗುರುಗಳ ಆಜ್ಞೆ ಪರಿಪಾಲನೆ ಮಾಡ್ತಾನೆ ಅವನಿಗೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಎಲ್ಲ ತೀರ್ಥಯಾತ್ರೆ ಮಾಡಿದ ಫಲ ಅವನಿಗೆ ಸಿಗ್ತದೆ ಅಂತಕೊಂಡಿದ್ದಾರೆ। ಶರೀರಂ ವಸು ವಿಜ್ಞಾನಂ ವಾಸಕರ್ಮ ಗುಣಾನ್ ಅಸೂನ್ ಗುರುವರ್ಥಂ ಧಾರೆಯೇದ್ಯಸ್ತು ಶಶಿಷ್ಯೋ ನೇತರ ಸ್ಮೃತ, ನನ್ನ ಶರೀರ ಇದ್ದದ್ದು ಗುರುಗಳ ಸೇವೆಗೋಸ್ಕರ,
ನನ್ನ ಹತ್ರ ಇರತಕ್ಕಂಥ ಸಂಪತ್ತಿ ಗುರುಗಳ ಸೇವೆಗೋಸ್ಕರ, ನನ್ನ ತಿಳುವಳಿಕೆ ಗುರುಗಳಿಗೋಸ್ಕರ, ನನ್ನ ಮನೆ ಗುರುಗಳ ಮನೆ, ನಾನು ಮಾಡುವ ಕ್ರಿಯೆಗಳು ಗುರುಗಳಿಗೆ ಸಮರ್ಪಿತ, ನನ್ನ ಪ್ರಾಣಗಳು ಕೂಡ ಅಸೂನ್ ಗುರುಗಳಿಗೆ ಸಮರ್ಪಿತ. ಈ ರೀತಿಯಾಗಿ ಯಾವ ವ್ಯಕ್ತಿಯ ಸುಮ್ಮನೆ ಒಂದ್ಸಲ ಹೇಳಿದ್ರಲ್ಲ, ಮನಸ್ಸಿನಲ್ಲಿ ಇದು ಮೂಡಿರಬೇಕು. ಅವನೇ ನಿಜವಾದ ಶಿಷ್ಯ, ಅವನು ನಿಶ್ಚಿತವಾಗಿ ಉದ್ಧೃತನಾಗ್ತಾನೆ. ಆಚಾರ್ಯಸ್ಯ ಪ್ರಿಯಂ ಕುರಿಯಾತ್ ಪ್ರಾಣ ಇರಪಿ ಧನ ಇರಪಿ. ತನ್ನ ಸಂಪೂರ್ಣ ಸಂಪತ್ತಿ ಕೊಟ್ಟರೂ ಕೂಡ ಕಡಿಮೆ, ಅವರಿಗೋಸ್ಕರ ತನ್ನ ಪ್ರಾಣ ಕೊಡಲಿಕ್ಕೂ ತಯಾರಾಗಬೇಕು. ಕರ್ಮಣ ಮನಸಾವಾಚ ಸಯಾತಿ ಪರಮಾಂಗತಿ. ಕರ್ಮದಿಂದ, ಕ್ರಿಯೆಯಿಂದ, ಮನಸ್ಸಿನಿಂದ, ಮಾತಿನಿಂದ ಗುರುಗಳ ಸೇವೆ ಮಾಡಬೇಕು. ಸತ್ಯ ಸಂತುಷ್ಟ ತೀರ್ಥರು. ಒಂದು ಸಲ ಹೀಗೆ ಶಿಷ್ಯರ ಜೊತೆ ಹೊರಟಿದ್ದರು, ಮಧ್ಯದಲ್ಲಿ ಅಡಿವೆ. ಆದ ಕಣಕ್ಕೇಗನೆ ಅವರ ಮೇಲೆ ಆ ಹುಲಿ ಹಾರಿಬಿಡ್ತು. ಉಳಿದವರೆಲ್ಲ ನೋಡ್ಕೋತ ನಿಂತಿದ್ರು. ಒಬ್ಬ ಶಿಷ್ಯ ಒಮ್ಮೆಲೆ ಗುರುಗಳನ್ನು ಕೆಳಗೆ ನೂಕಿ ಅವ್ರ ಮೇಲೆ ತಾಮ್ ಮಲ್ಕೊಂಡ್ಬಿಟ್ಟ. ಆ ಹುಲಿ ಅವನನ್ನು ತೊಗೊಂಡೋಗ್ಬಿಡ್ತು, ಗುರುಗಳು ಉಳಿದ್ರು. ಅಂದರೆ ತನ್ನ ಪ್ರಾಣವನ್ನು ಕೊಟ್ಟದ್ದು ಸತ್ಯಸಂತುಷ್ಟರ ಚರಿತ್ರೆಯಲ್ಲಿ ಬರ್ತದೆ. ಅವನ ಯಾವುದು ಶಾನ್ಭೋಗ ಮತ್ತೊಂದು ಬಂತಂದು ಬಂದಿರತಕ್ಕಂಥ ವ್ಯಕ್ತಿ ಹಿಂದಾಡು ಗುರುಗಳು ಹೇಳಿದ್ರಂತೆ, ಈಗಲೇ ಅವನಿಗೆ ಮೋಕ್ಷ, ಪರಮಾತ್ಮ ಮೋಕ್ಷವನ್ನು ಬರೆದಿಟ್ಟ ಅನ್ನೋದಂತ. ಅಂದರೆ ಪ್ರಾಣ ಕೊಡ್ತಕ್ಕಂಥ ರೀತಿಯಲ್ಲಿ ಗುರುಭಕ್ತಿಯನ್ನು ಮಾಡ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ ಅಂತ ಕೊಂಡಂದಿದ್ದಾರೆ. ಆಚಾರ್ಯಸ್ಯ ಪ್ರಿಯಂ ಕುರಿಯಾತ್ ಪ್ರಾಣ ಇರಪಿ ಧನ ಇರಪಿ ಕರ್ಮಣ ಮನಸಾ ವಾಚ ಸಯಾತಿ ಪರಮಾಂಗತಿ. ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ಘಟನೆ ಹೇಳ್ಬೋದು, ಆದರೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಬರೀ ಅರ್ಥ ಹೇಳ್ತಾ ಇದ್ದೇನೆ. ನ ಸ್ನಾನ ಸಂದೇ ನ ಚಪಾದ ಸೇವನಂ ಹರೇರ್ನ ಚಾರ್ಚಾ ವಿಧನಾ ಮಯಾ ಕೃತ ನಿಷ್ಕಾರಣಂ ಮೇಘ ತಮಾಯುರಲ್ಪಕಂ ತಸ್ಮಾತ್ ಗುರು ಮಾಂ ಕೃಪೆಯಾ ಸಮುದ್ರ. ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ಸರಿಯಾಗಿ ಮಂತ್ರಪೂತವಾಗಿ ನಾನು ಸ್ನಾನ ಮಾಡಿಲ್ಲ, ಸಂಧ್ಯಾವಂದನೆ ಮಾಡ್ತೀನಿ ಅರ್ಥ ತಿಳ್ಕೊಂಡಿಲ್ಲ, ಆನಂತರ ದೇವರ ಷೋಡಶೋಪಚಾರ ಮಾಡ್ತೀನಿ ಆದರೆ ವಿಧಿಪೂರ್ವಕವಾಗಿ ನಾನು ಮಾಡಿಲ್ಲ, ನನ್ನ ಆಯುಷ್ಯ ವ್ಯರ್ಥ ಹೋಗಿದೆ, ಆದ್ದರಿಂದ ಗುರುಗಳೇ ನನ್ನನ್ನು ಉದ್ಧರಿಸಿರಿ ಅಂತಕೊಂಡಂತಂದರೆ ಗುರುಗಳು ಹೇಳ್ತಾರೆ, ನಿನಗೆಲ್ಲ ಫಲ ಸಿಗ್ತದಪ್ಪ ಹೋಗು ಅಂತಕೊಂಡು. ಕರ್ಮಣ ಮನಸಾವಾಚ ಯಾಚೇಷ್ಟ ಮಮನಿತ್ಯಚ. ಮನಸ್ಸಿನಿಂದ, ಕ್ರಿಯೆಯಿಂದ, ಬೆಳಗ್ಗಿನಿಂದ ಸಾಯಂಕಾಲ ನಾನೇನು ಮಾಡ್ತೇನೆ ಅದೆಲ್ಲೂ ಪರಮಾತ್ಮ ಗುರುವಂತರ್ಗತನಾದ ಭಗವಂತ ನಿನಗೆ ಸಮರ್ಪಿತ. ಜನ್ಮ ಜನ್ಮಾಂತರದಲ್ಲಿ ಇದೇ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದ್ದು, ಈ ಜನ್ಮದಲ್ಲಿ ಮಾಡಿದ್ದು, ಮುಂದಿನ ಜನ್ಮದಲ್ಲಿ ಮಾಡ್ತಕ್ಕಂಥ ಎಲ್ಲವೂ ನಿನಗೆ ಕೃಷ್ಣ ಅರ್ಪಣ ಅಂತ ತಿಳ್ಕೊಂಡು ಅಂತೇಳಿ ಗುರುವಂತರದ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಂತೆ. ಮಾದೃಶೋ ನಪರ ಪಾಪಿ. ಗುರುಗಳೆದುರಿಗೆ ನಾನು ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಕೊಳ್ಬೇಕು. ನನ್ನ ಸಮಾನ ಪಾಪಿಗಳು ಯಾರೂ ಇಲ್ಲ, ಪರಮಾತ್ಮ ನಿನ್ನ ಸಮಾನ ದಯಾಪರ ಯಾರೂ ಇಲ್ಲ. ಇತಿಮತ್ವ ಜಗನ್ನಾಥ ರಕ್ಷಮಾಂ ಶರಣಾಗತಂ. ಜಗತ್ಸ್ವಾಮಿಯೇ ನನ್ನನ್ನು ಸಂರಕ್ಷಣೆ ಮಾಡು, ಗುರುವಂತರ್ಗತನಾಗಿರ್ತಕ್ಕಂಥ ಭಗವಂತ ಅಂತ ಪ್ರಾರ್ಥನೆ ಮಾಡಬೇಕು. ಕಾಯೇನ ವಾಚ ಶರೀರದಿಂದ, ವಾಚ ಮಾತಿನಿಂದ, ಮನಸ ಮನಸ್ಸಿನಿಂದ, ಇಂದ್ರಿಯ ಕೈಕಾಲು ಮೊದಲಾದ ಇಂದ್ರಿಯಗಳಿಂದ, ಬುದ್ಧಿಯಿಂದ, ಮನಸ್ಸಿನಿಂದ ಅಥವಾ ತನ್ನ ಸ್ವಭಾವದಿಂದ. ಕೆಲವರು ಸ್ವಭಾವ ಇರುತ್ತೆ ಹೆಚ್ಚು ಕಡಿಮೆ. ನನ್ನ ಸ್ವಭಾವದಿಂದಾಗಿ ನಾನು ಏನೇನು ಮಾಡ್ತೇನೆ, ಕರೋತಿ ಯದ್ಯತ್, ನಾನು ಏನೇನು ಮಾಡ್ತೀವಿ ಅದನ್ನು ಸಕಲಂ ಪರಸ್ಮೈ ನಾರಾಯಣ ಏತೆ ಸಮರ್ಪಯೇತ್. ಸಕಲವೂ ಪರಮಾತ್ಮ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ನಿನಗೆ ಸಮರ್ಪಿತ ಅಂತ ತಿಳ್ಕೊಂಡಂತೇಳಿ ಸಮರ್ಪಣೆ ಮಾಡಬೇಕು. ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಡಬೇಕು. ಪಾದರಾಜ ಶ್ರೀಪಾದಂಗಳವರ ಒಂದು ಘಟನೆ ಹೇಳಿ ಮುಗಿಸ್ತೇನೆ. ಪಾದರಾಜ ಶ್ರೀಪಾದಂಗಳವರು ಒಂದು ಊರಿನಲ್ಲಿ ಬಂದು ಭಿಕ್ಷಾ ಇದ್ದರು. ಇದಿರತಕ್ಕಂಥ ಸಂದರ್ಭದಲ್ಲಿ ಆಗ ಒಬ್ಬಳು ಮದುವೆ ಆಗಿತ್ತು, ಇನ್ನು ಗಂಡನ ಮನೆಯಲ್ಲಿ ಗೃಹಪ್ರವೇಶ ಆಗಬೇಕು. ಅಷ್ಟೊತ್ತಿಗೆ ಏನಾಯಿತು ಅಂತಕೊಂಡಂತಂದರೆ, ಆ ಏನು ವರನಿಗೆ ಮುಂಡಾಸ್ ಕಟ್ಟಿದ್ರು ಅದರಲ್ಲಿ ಮಿಡಿನಾಗರ ಸೇರಿಕೊಂಡಿತ್ತು.
ಮಿಡಿನಾಗರ ಅಂತ ವಿಳೆದೆಲೆ ಎಲ್ಲೊಳಗಿರುತ್ತೆ ಅಟ್ಸಂಡಿರ್ತದೆ, ಅದಕ್ಕೋಸ್ಕರ ವಿಳೆದೆಲೆ ವರಿಸಿ ತೆಗಿಬೇಕು, ಅದು ಡೇಟ್ ತೆಗಿಬೇಕು. ಯಾಕೆಂತ ತಗೊಂಡಂತಂದರೆ ಅದರಲ್ಲಿ ಇರ್ತದೆ ಯಾವಾಗಲೂ ವಿಳೆದೆಲೆ ಮಿಡಿನಾಗರ. ಅದು ಬಾಸಿಂಗ್ನಲ್ಲಿ ಸೇರಿಕೊಂಡಿತ್ತು, ಅವನು ಕಚ್ಚಿಬಿಡ್ತು, ಅವ ಇನ್ನು ಗೃಹಪ್ರವೇಶ ಕಾಲಿಟ್ಟಿದ್ದ ಸತ್ತೋಗ್ಬಿಟ್ಟ. ಏನು ಮಾಡಬೇಕು, ಅದು ಕ್ಷತ್ರಿಯರು ಸಹಗಮನ ಮಾಡಬೇಕು. ಸಹಗಮನ ಮಾಡಬೇಕಾಯಿತು ಅಂತಂದರೆ ಸರ್ವಾಲಂಕಾರಗಳ ಸಹಿತವಾಗಿ ಸಹಗಮನ ಮಾಡಬೇಕು ಅಂತ ನಿಯಮ ಅದು. ಆ ನಂತರ ಅವನ ಮುಂತಗೊಂಡು ಹೊಂಟಿದ್ರು, ಹಿಂದಿಂದ ಹೊಂಟಿದ್ರು, ಯಾರೋ ಹೇಳಿದ್ರು ಇಲ್ಲಿ ವಾದರಾಜ ಸ್ವಾಮಿಗಳು ಬಂದಾರ, ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗು ಅಂತ ತಿಳ್ಕೊಂಡು ಆಕೆ ಬಂದು ನಮಸ್ಕಾರ ಮಾಡಿದ್ಲು. ದೀರ್ಘ ಸೋಮಂಗಲಿ ಭವ ಅಂತ ತಿಳ್ಕೊಂಡಂತೇಳಿ ಪಾದ್ರಾಸಿ ಪಾದಗಳು ಹೇಳಿದ್ರು. ಆಗ ಬದಿಯವರು ಹೇಳಿದರು ಅವನು ಇದನ್ನು ಮುಂದೆ ಒಯ್ದಾರ, ಈಕೆ ಸಹಗಮನಕ್ಕೆ ಹೊಂಟಾಳಂತ ಕರೆಸ್ರಿ ಅಂತ ಕರೆಸಿ ಆಗಲೇ ಆ ಸಮಯದಲ್ಲಿ ಅವರು ಲಕ್ಷ್ಮೀ ಶೋಭಾನ ತಯಾರು ಮಾಡಿ ಆಗಲೇ ಹೇಳಿದರು. ಆದ್ದರಿಂದ ನಮ್ಮಲ್ಲಿ ಮದುವೆ ಕಾಲಕ್ಕೆ ದಿನಾಲು ಲಕ್ಷ್ಮೀ ಶೋಭಾನವನ್ನು ಹೇಳ್ತಾ ಇದ್ದರೆ ಅಂಥ ಅದ್ಭುತ ರಚನೆ ಮಾಡಿಕೊಟ್ಟಿರ್ತಕ್ಕಂಥವರು ಪಾದ್ರಾಸಿ ಪಾದಂಗಳವರು. ಇಂಥ ಅನೇಕ ಜನರ ಪ್ರಾಣವನ್ನು ಉಳಿಸಿದ ಮಹಾನುಭಾವರು. ಆದ್ದರಿಂದಾಗಿ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ. ಕೃತಿಯುಗದಲ್ಲಿ ತ್ರೇತಾಯುಗದಲ್ಲಿ ಕಾಮಧೇನು ಇತ್ತು, ಬೇಡಿದ ಫಲವನ್ನು ಕೊಡ್ತಾ ಇತ್ತು. ಆದರೆ ನಮಗೆ ಕಲಿಯುಗದಲ್ಲಿದ್ದೀವಲ್ಲ, ನಮಗೂ ಕಾಮಧೇನು ಇದೆ. ವಾದಿರಾಜ ಪಾದಂಗಳವರು ತಥಾ ಕಲೋ ವಾದಿರಾಜ, ವಾದಿರಾಜರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷಗಳು. ಆದ್ದರಿಂದಾಗಿ ತಥಾ ಕಲೋ ವಾದಿರಾಜ ಶ್ರೀಪಾದ ಅಭೀಷ್ಟದ ಸತಾಂ. ಇಂತಹ ವಾದಿರಾಜ ಶ್ರೀಪಾದಂಗಳವರು ನಮ್ಮ ಅಭೀಷ್ಟ, ಭಗವಂತ ಅನುಗ್ರಹ. ಬೇರೆ ಅಭೀಷ್ಟ ನಮಗಿಲ್ಲ, ಪರಮಾತ್ಮ ಅನುಗ್ರಹದೇ ಅಭೀಷ್ಟ. ಅದನ್ನು ಅಭೀಷ್ಟವನ್ನು ಪೂರೈಸಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡಿ ಅವರ ಆರಾಧನೆಗೆ ನೀವೆಲ್ಲ ಬಂದಿದ್ದೀರಿ, ಭಾಗವಹಿಸಿದ್ದೀರಿ. ಅನೇಕ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಈ ರೀತಿಯಾಗಿ ಅನುಕೂಲ ಆಗ್ತದೆ, ಕೆಲಸ ಎಲ್ಲರಿಗೂ ಬೇಕಾದಷ್ಟು ಇರ್ತದೆ. ಆದರೆ ವಾದಿರಾಜರ ಇಚ್ಛೆಗೆ ಬರಬೇಕು, ಅದಕ್ಕೆ ನಾವು ನೀವು ಬಂದಿದ್ದೇವೆ. ಅವರ ಅನುಗ್ರಹದಿಂದ ನಮ್ಮೆಲ್ಲರ ಅಭೀಷ್ಟಗಳು ಪೂರ್ತಿಯಾಗ್ತದೆ, ಭಗವಂತ ಅನುಗ್ರಹ ಆಗ್ತದೆ, ಯಾವ ಸಂಶಯ ಪಡುವ ಕಾರಣವಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು. ಉಳಿದ ವಾದಿರಾಜರ ವಿಸ್ತಾರವಾದ ಚರಿತ್ರೆ ಇವತ್ತು ನಮ್ಮ ಬೆಳಗ್ಗಿನ ನಮ್ಮ ಆನಂದ್ ವಿಹಾರ್ ಯೂಟ್ಯೂಬ್ನಲ್ಲಿ ಅದನ್ನು ಶ್ರವಣ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.